निमिष मैडम नोड हेल्ती ड्राइवर रेडिएटर तूतागी नीरेल्ल चलोगिदे मैडम तूतागोय्ता हौदु मैडम हीट आगी ಹುಚ್ಚ ಹಿಕ್ಕೊಂಡ್ಬಿಟ್ಟಿದೆ ಶಟ್ ಅಪ್ ಈಗ ಏನಪ್ಪ ಮಾಡೋದು ಪಕ್ಕದೂರಿಗೆ ಹೋಗಿ ರೇಡಿಯೇಟರ್ ವೆಲ್ಡ್ ಮಾಡ್ಸಬೇಕು ಮೇಡಂ ಎಷ್ಟೊತ್ತಾಗುತ್ತೆ ರೇಡಿಯೇಟರ್ ಬಿಚ್ಚೋಕೆ ಅರ್ಧ ಗಂಟೆ ಪಕ್ಕದೂರಿಗೆ ಹೋಗೋಕೆ 1 ಗಂಟೆ ವೆಲ್ಡ್ ಮಾಡ್ಸೋದಕ್ಕೆ ಅರ್ಧ ಗಂಟೆ ರಿಟರ್ನ್ ಬರೋದಕ್ಕೆ 1 ಗಂಟೆ ಮತ್ತೆ ಫಿಕ್ಸ್ ಮಾಡೋಕೆ ಅರ್ಧ ಗಂಟೆ ಅಷ್ಟೇ ತಾನೇಪ್ಪ ಆ 3.5 ಗಂಟೆ ಇಲ್ಲೇ ಕುಳಿಬೇಕಾ 3.5 ಗಂಟೆ ಅಲ್ವೇ ಇವತ್ತು ಭಾನುವಾರ ಗ್ಯಾರೇಜ್ ಏನಾದರೂ ಬೀಗ ಹಾಕಿದ್ರೆ 3.5 ದಿನ ಆದ್ರೂ ಇಲ್ಲೇ ಕೊಳಿಬೇಕಾಗುತ್ತೆ ಈ ಕಾರ್ಡ್ನಲ್ಲಿ ಅಷ್ಟೊತ್ತು ಹೇಗ್ರೆ ಕಾಲ ಕಳಿಯೋದು ಅಯ್ಯೋ ಪೆದ್ರಾ ಅದು ಸಾಕಿದಾನೆ ಮೇಡಮ್ ಅದು ಸಾಕಿದಾನೆ ले ಒಂದ ಐಡಿಯಾ ಕಣೆ ಏನು ಇಲ್ಲಿ ಹರಿತಿರೋ ಕನ್ನಡದ ಕಾವೇರಿನಲ್ಲಿ ಈಜಾಡೋಣವಾ ನೋ ಇಂಪಾಸಿಬಲ್ ಯಾಕೆ ಮೇಡಂ ನಾನು ನದಿಯಲ್ಲಿ ಈಜಾಡಕ್ಕೆ ಪರ್ಮಿಷನ್ ಕೊಡಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ರೇ ನನ್ನ ಇಳಿಸ್ಬಿಡ್ರೆ ಬಂದೆ ಮೇಡಂ ಒಂದು ನಿಮಿಷ ಇದೆ ಮೇಡಂ ನಮಗೆ ಈಜಾಡೋದಕ್ಕೆ ಪರ್ಮಿಷನ್ ಕೊಟ್ರೆ ಮಾತ್ರ ನಿಮ್ಮನ್ನ ಕೆಳಗಡೆ ಇಳಿಸ್ಕೊತೀವಿ ಇಲ್ಲ ಅಂದ್ರೆ ಆ ಓಕೆ ಓಕೆ ಯಾ बण्ण बण्णद मीनुगळु हेगे खुशियिंद ಈಜಾಡ್ತಾ ಇವೆ ಹಾಕೋಣ ಗಳನ विजय निन्न साधु विजय मुंदे किसितियो नानु नोड्तीनि होगा मधु आगिल्ल ताने थैंक यू वार्डन मिस्टर तुम्बा थैंक्स अप्पा थैंक्स आगे हेळ्तीरा मैडम इदेल्ल ओंदर सेटअप हुडुगिर हत्र रौडिगळन्न बिट्बिडोदु हीरो तर जंप माडि फाइट माड्बिडोदु नावु थैंक्स हेळिदने नेप माड्कोंडु आगाग भेटी कोट्टु लव शुरु माड्बिडोदु एल्ल मुगिद मेले कै बिट्बिडोदु ये हल्लो रे अयो हालादवरा ಎಲ್ಲ ಮಂಡ್ ಪಾಲ್ ಮಾಡ್ಬಿಟ್ರಲ್ರೆ ಪಾಪ ಎಲ್ಲರಿಗೂ ತುಂಬಾ ಹೊಟ್ಟೆ ಹಸಿಬಿಟ್ಟಿದೆ ಅಂತ ಕಾಣುತ್ತೆ ಎಲ್ಲ ಇವಳಿಂದಾಗಿದೆ ನೋಡಿ ಎಲ್ಲರೂ ಅಷ್ಟು ದೂರ ನಡೆಕೊಂಡು ಹೋಗೋಣ ಯಾವದಾದರೂ ಹಳ್ಳಿ ಸಿಕ್ಕಿದ್ರೆ ಏನಾದರೂ ತಗೊಂಡ ಬರೋಣ ಬನ್ನಿ ಬನ್ನಿ ನೀವಾ? ಹೌದು ಸರ್, ನಾವೇ. ಏನು ಎಲ್ಲರೂ ಒಟ್ಟಿಗೆ ನನ್ನ ಪೇಂಟಿಂಗ್ ಮುತ್ತಿಗೆ ಹಾಕಿದಿರಾ? ಈ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ನೀವೇನಾ ಸರ್ ಬರ್ತಿದ್ದು? ಎಸ್, ಪೇಂಟಿಂಗ್ ನನ್ನ ಹಾಬಿ. ಇಲ್ಲಿ ಕಾಣ್ತಿರೋ ರಮ್ಯ ದೃಶ್ಯನ ಚಿತ್ರಿಸೋದಕ್ಕೆ ಒಂದು ವಾರದಿಂದ ಇಲ್ಲೇ ಮೊಕ ಮಾಡಿದೀನಿ. ನಾವು ಅನ್ಕೊಂಡ್ವಿ ನೀವು ಒಳ್ಳೆ ಕಲಾವಿದ್ರು ಅಂತ, ಅಲ್ವೇನೆ? ಹೌದು ಹೌದು. ಅದಾಗಿರ್ಲಿ, ನನ್ನ ಟೆಂಟ್ ಒಳಗೆ ಏನ್ ಮಾಡ್ತಾ ಇದ್ದೀರಾ? ಕೈ ಸಿಕ್ಕಿದ್ನೆಲ್ಲ ತಗೊಂಡು ತಿಂತಿದ್ವಿ. ಏನ್ರಿ ಮೇಡಮ್, ಇದನ್ನ ಒಂದ್ ರೀತಿ ಸೆಟಪ್ ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಶಟ್ ಅಪ್. ಆಗ್ಲೇ ಥ್ಯಾಂಕ್ಸ್ ಹೇಳ್ದೆ ಹೋಗಿದ್ದಕ್ಕೆ ಸಾರಿ ಸರ್. ಇಟ್ಸ್ ಆಲ್ ರೈಟ್. ಹೊಟ್ಟೆ ಹಸು ಅನ್ನೋದು ಮನುಷ್ಯನ ಅಹಂಕಾರನ ಮಟ್ಟ ಹಾಕಿ ಯಾವ ಘಟ್ಟಕ್ಕೆ ಇಳಿಸುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಹೇಳ್ದೆ ಕೇಳದೆ ಟೆಂಟ್ ಒಳಗೆ ನುಗ್ಗಿದ್ದಕ್ಕೆ ನಿಮ್ಗೆಲ್ಲ ಏನ್ ಶಿಕ್ಷೆ ಗೊತ್ತಾ? ಕೈಯಲ್ಲಿರೋದಲ್ದೆ ಟೆಂಟ್ ಒಳಗಿರೋದನ್ನೆಲ್ಲ ತಗೊಂಡ್ ತಿನ್ಬೇಕು. ಯಾಕೆ ಮೇಡಮ್, ನಿಮಗ್ ಹೊಟ್ಟೆ ಇಲ್ವಾ? ಇಲ್ಲ ಹೊಟ್ಟೆ ಹಸಿತಾ ಇಲ್ವಾ? ಇಲ್ಲ. ಬಾಯಿ ಮಾತಿಂದ ಇಲ್ಲ ಅಂತ ಹೇಳಿದ್ರು ಬಾಡೋಗಿರೋ ನಿಮ್ಮ ಆಪಲ್ ಅಂತ ಕೆನ್ನೆಗಳು ಹೇಳ್ತಾ ಇವೆ. ತಿನ್ನೋದಕ್ಕೆಲ್ಲ ಕೋಪಿಸ್ಕೊಂಡ್ರೆ ನಿಮ್ಗೆ ನಷ್ಟ. ಇವ್ಳು ಯಾವಾಗ್ಲೂ ಹೀಗೆ ತುಂಬಾ ಹಟ್ಮಾರಿ. ಕೋಪದಲ್ಲಿ ಆಪಲ್ ಬಿಸಾಕಿದ್ರೆ ಈಗ ಬ್ರೆಡ್ಗೆ ಬೆಣ್ಣೆ ಹಾಕಿದಿರಿ, ತಗೊಳ್ಳಿ ತಿನ್ನಿ. ನಿಮ್ಮ ಕನಿಕರದ ತಿರುಪೆ ನನಗೆ ಬೇಕಾಗಿಲ್ಲ. ಹಾಯ್ ವಿಜಯ್. ಹಾಯ್ ಸುಮಾ. ಸದ್ಯ ಬನ್ನಿ ಪುಣ್ಯಾತ್ಮ, ನೆನ್ನೆಯಿಂದ ನೀನ್ ಬರ್ಲಿಲ್ಲ ಬರ್ಲಿಲ್ಲ ಅಂತ ನನ್ ಮಗಳು ಚಡಪಡಿಸ್ತಾ ಇದ್ಲು. ನಿಂತ ಕಾಲ್ ಮೇಲೆ ನಿಂತಿದ್ರು ಕೇಳು. ಯಾಕೆ ನಿನ್ ಬಿಟ್ಟೋಡೋಕೆ ನನ್ನ ಭಯನ? ಓಡ್ ಹೋಗಕ್ಕೆ ನಾನ್ ಬಿಡ್ತೀನ? ಮೂಗ್ದಾರ ಹಾಕಿ ಎಳಿತೀನಿ. ನೀನೇ ಅವನಿಗೆ ಮೂಗ್ದಾರ ಹಾಕ್ತೀಯೋ, ಅವನೇ ನೀನು ಮೂಗ್ದಾರ ಹಾಕ್ತಾನೋ? ಒಳಗಡೆ ಹೋಗಿ ಮಾತಾಡ್ಬಾರ್ದಾ? ಏನ್ ಹಾಟ್ ನೋಡ್ತಾ ಇದೀಯಾ? ಒಂದು ವಾರದಿಂದ ನಿನ್ನ ನೋಡಿ ಇರ್ಲಿಲ್ವಲ್ಲ, ಅದಕ್ಕೆ ಕಣ್ ತುಂಬಾ ನೋಡ್ತಾ ಇದ್ದೀನಿ. ವಿಪರೀತ ಕಣ್ ತುಂಬಿಸ್ಕೊಂಡ್ರೆ ಬರೋದೇ ಕಣ್ಣೀರು. ನನಗೋಸ್ಕರ ಏನ್ ತಂದಿದ್ಯಾ ಅಂತ ಕೇಳಿಲ್ವಲ್ಲ ಸುಮಾ? ನನಗೋಸ್ಕರ ನೀನೇ ಬಂದಿದ್ಯಲ್ಲ, ಇನ್ನೇನ್ ಕೇಳೋದು? ನೀನ್ ಕೇಳ್ತೀಯೋ ಬಿಡ್ತೀಯೋ, ನಾನಂತೂ ನಿಂಗೊಂದು ಪ್ರೆಸೆಂಟೇಷನ್ ತಂದಿದ್ದೀನಿ. ಈಗ ಯಾವ ಹಬ್ಬ? ನಾಳೆ ನೀನ್ ಹುಟ್ಟಿದಬ್ಬ. ನನ್ನ ಹುಟ್ಟಬ್ಬ ಅಂತ ನನಗೆ ಮರ್ತು ಹೋಗಿತ್ತು. ನೀನ್ ಮರ್ತರು ನಾನಂತೂ ಮರೆಯಲ್ಲ. ಒನ್ ಮಿನಿಟ್, ಇದಲ್ಲೇನಿದೆ ಹೇಳಿ ನೋಡೋಣ. ಇದೇನ್ ಮಹಾ, ನನಗಿಷ್ಟವಾಗಿರೋ ಬ್ಲಾಕ್ ಚೂಡಿದಾರ್ ತಂದಿರ್ತೀಯಾ? ಅಯ್ಯೋ ಕಳ್ಳಿ, ಏನಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ. ನನ್ನಿಷ್ಟ ಏನು ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು, ಅದಕ್ಕೆ ಈಗಲೇ ಹಾಕೊಂಡು ಬರ್ತೀನಿ. ಏಯ್, ನಾಳೆ ತಾನೇ ನೀನು ಬರ್ತಡೆ? ಇರಬಹುದು, ಆದ್ರೆ ಎಲ್ರಿಗಿಂತ ಮುಂಚೆ ಈ ಡ್ರೆಸ್ನಲ್ಲಿ ನನ್ನ ನೀನ್ ನೋಡ್ಬೇಕು. ಕಾಫಿ ತಗೋಪ್ಪ. ಯಾಕೆ ಚೆನ್ನಾಗಿಲ್ವಾ? ನಿಮ್ಮ ಕೈ ಕಾಫಿ ಕುಡಿದೆ ನಾಲ್ಗೆಲ್ಲ ಮರ್ಗಟ್ ಹೋಗ್ಬಿಟ್ಟಿತ್ತು. ಬಾಲು ಕಾಗದ ಬರ್ದಿದ್ದ, ನಿನ್ನನ್ನು ಬಹಳ ಕೇಳಿದ್ದಾನೆ. ಹೌದಾ? ಡೆಲ್ಲಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಯಾವಾಗ ಬರ್ತಾನಂತೆ? ಮುಂದಿನ ವಾರ ಬರ್ತಾನಂತೆ. ಅವನಿಗೆ ಕೆಲಸನೂ ಇಲ್ಲೇ ಸಿಗತ್ತಂತೆ. ವಾವ್, ಒಳ್ಳೇದಾಯ್ತು. ಹ್ಯಾಕ್ ಕಾಣಿಸ್ತಾ ಇದ್ದೀನಿ? ಸಿಂಪ್ಲಿ ಸೂಪರ್. ಎಂತದು ನೀನು? ಮುಂಜಾನೆಯಿಂದ ತಿಕ್ಕಿದ್ದನ್ನೇ ತಿಕ್ಕುತ್ತಿರುವೆ. ರೀ ಭಟ್ರೆ, ಅವ್ನ ಯಾಕೆ ಬೈತಾ ಇದ್ದೀರಾ? ಮತ್ತೇನು ಮಾಡುವುದು, ಬೆಳಿಗ್ಗೆಯಿಂದ ಮಾಡಿದ್ದಾನೆ ಮಾಡುತ್ತಿರುವಳು. ಎಲ್ಲ ಅಡಿಗೆ ಮನೆ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಏನ್ರಿ ಬಿಟ್ರೆ ಅದು ಗಲಾಟೆ? ಎಂತದು ಇಲ್ಲ ಮೇಡಮ್, ಕುಡಿಗೆ ಇರೋದು ಪಿರಿ ಪಿರಿ. ಕಾಲೇಜಿಗೆ ಗೊತ್ತಾಗಲಿಲ್ಲ? ರೀ ಭಟ್ರೆ, ಈ ಲೇಡೀಸ್ ಹಾಸ್ಟೆಲ್ ನಲ್ಲಿ ಗಂಡಸರು ನಿಮ್ಮೊಬ್ಬರನ್ನೇ ಇಟ್ಕೊಂಡಿರೋದು ಯಾಕೆ ಗೊತ್ತಾ? ನೀವು ಅಡಿಗೆ ಚೆನ್ನಾಗಿ ಮಾಡ್ತೀರಿ ಅಂತ ಮೈ ಮೇಲೆ ಎಚ್ಚರ ಇಟ್ಕೊಂಡು ಕೆಲಸ ಮಾಡಿ, ಗೊತ್ತಾಯ್ತಾ? ಆಯ್ತು ಮೇಡಮ್. ಏನ್ರು ಇದು? ನೋಡ್ತಾ ಇರೋ ನಿಮ್ಗೆ ಗೊತ್ತಾಗುತ್ತೆ. ಶಾಂತಿ, ಹಿಸ್ಟ್ರಿ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ಯಾ? ಅದಕ್ಕೆ ನಿನಗೆ ಈ ವಿಕ್ರಮ್ ಕಳಿಸಿರೋ ಬಹುಮಾನ ಮತ್ತು ಆಹ್ವಾನ. ಆ ಹಾರನ ನಾನು ಮುಟ್ಟಿ ಕೊಟ್ಟು ಕಳಿಸಿದ್ದು. ಓಹೋ, ನೀನು ಮುಟ್ಟಿ ಕೊಟ್ಟ ತಕ್ಷಣ ನಾನು ನಿನ್ನ ಕಟ್ಕೋಬೇಕು ಅಲ್ಲ? ಎಸ್. ವಿಕ್ರಮ್ ಅಂತ ಹೆಸರಿಟ್ಕೊಂಡು ಪುಕ್ಕಲಂತರ ದೂರ ನಿಂತಿದೆಯಲ್ಲ, ಬಾ ಹತ್ರ. ಲಕ್ಕಿ ಚಾನ್ಸ್ ಗುರು. ಯಾಕ್ರೋ ನಿಲ್ಲಿಸ್ಬಿಟ್ರೆ? ಹೊಡಿರೋ. ನಾವು ಹೊಡಿತೀವಿ. ನೀನ್ ನನಗೆ ಹಾರ ಹಾಕೋಕ್ ಮೊದ್ಲು ನೀನು ನಿನ್ನ ಫ್ರೆಂಡ್ಸ್ ಮುಟ್ ನೋಡ್ಕೊಳ್ಳೋ ಹಾಗೆ ಮೆಟ್ನಲ್ಲಿ ಹೊಡೆದ್ ಕಳಿಸ್ತೀವಿ. ನಿನ್ ಚೇಲಾಗಳೆಲ್ಲ ಓಡ್ ಹೋದ್ರು ನೀನ್ ನಿಂತಿದ್ಯಾ ಅಂದ್ರೆ ನಿನಗೆ ನನ್ ಚಪ್ಪಲಿ ಏಟೆ ಬೇಕು ಅಂತ ಕಾಣುತ್ತೆ. ಈ ಆಹ್ವಾನ ಏನೇ ಮಾಡೋದು? ಓಹೋ, ಏನ್ ಮೇಡಮ್, ಅವತ್ತು ನನಗೆ ಸೆಟಪ್ ಮಾಡ್ಕೊಂಡ್ ಬಂದಿದ್ಯಾ ಅಂತ ಕೇಳಿದ್ರಿ. ಇವತ್ತು ಇದು ನಿಮ್ ಸೆಟಪ್ಪ? ಸುಮಾ, ಏನ್ ಮಾಡ್ತಾ ಇದೀಯಾ ನೀನ್? ಭಾವಚಿತ್ರ ಬರೆಯಕ್ ಟ್ರೈ ಮಾಡ್ತಾನೆ ಇದೀನಿ, ಬರ್ತಾನೆ ಇಲ್ಲ. ನೋಡ್ ಸುಮಾ, ನಾವ್ ಯಾವ ಚಿತ್ರ ಬರಿಬೇಕು ಅಂತ ಅನ್ಕೊಂತೀವೋ ಆ ಚಿತ್ರ ಮೊದಲು ಮನ್ಸಲ್ಲಿ ಮೂಡ್ಬೇಕು. ಶ್ರದ್ಧೆಯಿಂದ ಅದನ್ನ ಹೃದಯದಲ್ಲಿ ಹಚ್ಚಾಕೊಂಡ್ರೆ ಕೈಗಳು ತಾನಾಗ ತಾನೇ ಗೆರೆಗಳ ಮೂಲಕ ಆ ರೂಪನ ಚಿತ್ರಿಸುತ್ತೆ. ಪ್ರಯತ್ನ ಪಟ್ರೆ ಆಗಲ್ಲ ಅನ್ನೋ ಮಾತೇ ಇಲ್ಲ. ಸರಿ, ನಾನ್ ಪ್ರಯತ್ನ ಪಟ್ಟೆ ಪಡ್ತೀನಿ. ಒಂದಲ್ಲ ಒಂದಿನ ನಿನ್ ಚಿತ್ರ ಬರ್ದೇ ಬರಿತೀನಿ. ಕರೆಕ್ಟ್. ಈ ರೀತಿ ಹಠ ಇದ್ರೆ ಮೊದಲನೇ ಮೆಟ್ಲು ಹತ್ತದೆ ಅಂತ ತಿಳ್ಕೋ. ವಿಜಯ್, ನಂದೊಂದು ಆಸೆ ನೆರವೇರಿಸ್ತೀಯಾ? ಹೇಳಿದ್ರೆ ತಾನೆ ಅದೇನಂತ ಗೊತ್ತಾಗೋದು. ನನ್ ರೂಪ ನಿನ್ನ ಹೃದಯದಲ್ಲಿ ಅಚ್ಚಾಗಿದ್ಯಾ? ಆಗಿದೆ ಅಂತ ಹೇಳೋದಕ್ಕೆ ನಿನ್ನ ಭಾವಚಿತ್ರನ ನಾನು ಬರ್ಕೊಡ್ಬೇಕು ಅಷ್ಟೇ ತಾನೆ? ಅದ್ಯಾವ ಮಹಾ, ಕಣ್ಣು ಮುಚ್ಕೊಂಡ್ ಬರ್ಕೊಡ್ತೀನಿ, ಈ ಕಡೆ ಬಾ. ಅರೆ, ಬಾಲು ಊರಿಂದ ಬಂದ್ಬಿಟ್ಟ. ಸಾರಿ ಸುಮಾ, ಇನ್ನೊಂದ್ಸ ಬರ್ಕೊಡ್ತೀನಿ. ಹುಷಾರಾಗಿದ್ದೀಯಪ್ಪ? ನನಗೆ ನಮ್ಮ ಧಾಡಿ ದೇವ್ರ ತಲೆ ಮೇಲೆ ಹೂ ತಪ್ಪಿದ್ರು ತಪ್ಪಬಹುದು, ಆದ್ರೆ ನನ್ನ ಟ್ರೈನಿಂಗ್ ಪೀರಿಯಡ್ ನಲ್ಲಿ ವಿಜಯ್ ಕಳಿಸ್ತಾ ಇದ್ದ ಹಣ ಒಂದಿನ ತಡವಾಗಿ ಬರ್ತಿರ್ಲಿಲ್ಲ. ಅದಕ್ಕೆ ಹಣದ ವಿಷಯ ಯೋಚನೆ ಮಾಡಿದೆ, ಓದಿ ಫಸ್ಟ್ ಕ್ಲಾಸ್ ಬಂದೆ. ಇದೇ ಊರಿನಲ್ಲಿ ಕೆಲಸ ಕೂಡ ಸಿಕ್ಬಿಡ್ತು. ವಿಜಯ್, ನಿನ್ನ ಉಪಕಾರನ ಈ ಮನೇಲಿ ಒಬ್ಬೊಬ್ರು ಉಪಕಾರ ಉಪಕಾರ ಅಂತ ಹೇಳಿ ಹೇಳಿ ನನ್ನ ಜೀವ ತೆಗಿತಾ ಇದ್ದೀರಾ. ಬೇಜಾರು ಮಾಡ್ಕೋಬೇಡಪ್ಪ, ನಮ್ಮ ಯಜಮಾನರು ನಮಗೆ ಅಂತ ಬಿಟ್ಟು ಹೋಗಿರೋದು. ಇದೊಂದು ಸ್ವಂತ ಮನೆ ಅಷ್ಟೇ. ನೀನು ಆಸರೆ ಕೊಟ್ಟು ನನ್ನ ಮಗನೂ ಮಗಳನ್ನು ಓದಿಸ್ತೇ ಇದ್ದಿದ್ರೆ ನಾವೇನಾಗ್ತಿದ್ವೋ ಏನೋ. ಈ ಉಪಕಾರ ಸ್ಮರಣೆ ಮಾಡದೇ ಇದ್ರೆ ನಾವು ಮನುಷ್ಯರೇ ಅಲ್ಲಪ್ಪ. ಇನ್ಮೇಲೆ ಏನು ಯೋಚನೆ ಇಲ್ಲಮ್ಮ. ಇದುವರೆಗೂ ವಿಜಯ್ ದುಡ್ಡು ಕೊಡ್ತಿದ್ದ, ನಾವು ತಿಂತಿದ್ವಿ. ಇನ್ಮೇಲೆ ನಾನ್ ದುಡ್ಡು ತಂದಾಗ್ತೀನಮ್ಮ. ನಾನು ಈ ಕ್ಷಣನೇ ಮನೆ ಖಾಲಿ ಮಾಡ್ತೀನಿ. ವಿಜಯ್, ಏನ್ ಹೇಳ್ತಿದ್ಯಾ? ಇಟ್ಸ್ ಫ್ಯಾಕ್ಟ್. ನೀನ್ ಸ್ನೇಹಕ್ಕೆ ಬೆಲೆ ಕಟ್ಟಿದ್ಮೇಲೆ ನಾನಿಲ್ಲಿರೋದು ಸರಿಯಲ್ಲ. ಸಾರಿ ವಿಜಯ್, I am so sorry. ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ಇಷ್ಟ ನೋವಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಬಿಡು. ಲೇ ಫುಲ್, ನಮ್ಮ ಸ್ನೇಹ ಬೆಲೆನ ಕಟ್ಟಕ್ಕಾಗದರ ಅಂತ ಸ್ನೇಹ ಕಣೋ. ತಾಯಿ ಮಮತೆ, ನಿನ್ನ ಸಹೋದರ ಪ್ರೇಮ, ಸುಮಳ ಅತಿಯಾದ ಪ್ರೀತಿಗೆ ಕಟ್ಟಿಬಿದ್ದು ನಾನು ಇಲ್ಲಿ ದಿನ ಹೊರತು ನಾನೊಬ್ಬ ಪೇಯಿಂಗ್ ಗೆಸ್ಟ್ ಅಂತ ನಾನು ಯಾವತ್ತೂ ತಿಳ್ಕೊಂಡಿಲ್ಲ, ತಿಳ್ಕೊಳ್ಳೋದು ಇಲ್ಲ. ನೋಡಿ, ನಿಮ್ಮಲ್ಲೇ ನಾನು ಒಬ್ಬ ಅಂತ ತಿಳ್ಕೊಂಡ್ರೆ ನಾನು ಇಲ್ಲಿರ್ತೀನಿ, ಇಲ್ಲಾಂದ್ರೆ ನನ್ನ ದಾರಿ ನಾನು ನೋಡ್ಕೋತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಪ್ಪ, ಇನ್ಯಾವತ್ತೂ ಈ ತರ ಮಾತಾಡಲ್ಲ, ಸರಿನಾ? That's good. ರೀ ಮಿಸ್ಟರ್, ಏನಿದು ಏನಿದು ಇನ್ನೂ ಗಲಾಟೆ? ನೋಡಿ ಮೇಡಮ್, ಪಿಕ್ನಿಕ್ ಇಂದ ಇವ್ರು ನನ್ನೇ ಫಾಲೋ ಮಾಡ್ತಿದ್ದಾರೆ. ಏ ಮಿಸ್ಟರ್, ಪರ್ಮಿಷನ್ ಇಲ್ಲದೆ ಲೇಡೀಸ್ ಹಾಸ್ಟೆಲ್ ಒಳಗೆ ಬರಬಾರದು ಅಂತ ಗೊತ್ತಿಲ್ಲ? ಮೇಡಮ್, ಈ ಹಾಸ್ಟೆಲ್ ಅಲ್ಲಿರೋ ಹುಡುಗಿಯನ್ನ ಕಿಡ್ನಾಪ್ ಮಾಡಕ್ಕಾಗ್ಲಿ ಅಥವಾ ರೇಪ್ ಮಾಡಕ್ಕಾಗ್ಲಿ ನಾನು ಇಲ್ಲಿ ಬರ್ಲಿಲ್ಲ. ಇಲ್ಲಿ ಕಮಲಾನ ಹುಡುಗಿ ಯಾರು? ಯಾಕೆ ಇವಳೆ ನಿಮಗೇನಾಗ್ಬೇಕು? ಇವ್ರಿಗೂ ನನಗೂ ಯಾವ ಸಂಬಂಧ ಇಲ್ಲ. ಈ ಕಾಗದ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಕಾಗದ? ವಿಜಯ್, ಪಿಕ್ನಿಕ್ ನಲ್ಲಿ ನಿಮ್ಮ ಟೆಂಟಿಗೆ ಬಂದು ನೋಡಿದಾಗ ನೀವು ಒಬ್ಬ ಪೇಂಟರ್ ಎಂದು ತಿಳಿಯಿತು. ನೀವು ಚಿತ್ರ ಬರೆಯಲು ಅನುಕೂಲವಾಗುವಂತೆ ನಾನು ಯಾವ ರೀತಿಯ ಪೋಸ್ ಬೇಕಾದರೂ ಕೊಡಲು ಸಿದ್ಧಳಿದ್ದೇನೆ. ನನಗೆ ಹಣ ಬೇಕು, ನೀವು ತಿಳಿಸಿದರೆ ಕೂಡಲೇ ನಿಮ್ಮ ಬಳಿಗೆ ಬರುತ್ತೇನೆ. ಇತಿ ಕಮಲಾ. ಈ ಕಾಗದ ಬರೆದಿದ್ದು ನೀನೇನಾ? ಹೇಳು, ನೀನಾ ಬರೆದಿದ್ದು? ಕ್ಷಮಿಸಿ ಮೇಡಮ್. ಇವತ್ತು ಈ ರೀತಿ ಕಾಗದ ಬರೆದವಳು ನಾಳೆ ಕಾಲ್ ಕರ್ಲಾಗಿ ಕುಲಿಗಟ್ಟು ಹೋಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಿನ್ನಂಥವಳು ಒಬ್ಬಳಿದ್ರೆ ಸಾಕು, ಇಡೀ ಹಾಸ್ಟೆಲ್ ಎಕ್ಬಿಟ್ಟು ಹೋಗುತ್ತೆ. ಇನ್ನೊಂದು ಕ್ಷಣ ಇಲ್ಲಿರ್ಬೇಡ. ಇದೊಂದ್ಸಲ ಕ್ಷಮಿಸಿ ಮೇಡಮ್, ಇನ್ನೊಂದ್ಸಲ ಇಂತ ತಪ್ಪು ಮಾಡಲ್ಲ. ಸಾರಿ ಕಮಲಾ, ನಿಮ್ಗೆ ಅವಮಾನ ಮಾಡ್ಬೇಕನ್ನೋ ಉದ್ದೇಶ ಖಂಡಿತ ನನಗಿಲ್ಲ. ಇನ್ಫ್ಯಾಕ್ಟ್ ನೀವು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ. ಯಾವ ಪರಿಸ್ಥಿತಿಯಿಂದ ಈ ಕಾಗದ ಬರ್ತೀನಿ ಅಂತ ಕೂಡ ನನಗೆ ಗೊತ್ತಿಲ್ಲ. ಪರಿಸ್ಥಿತಿ ಇನ್ನೇನಿರುತ್ತೆ? ಸಿಟಿ ಲೈಫ್ ಎಂಜಾಯ್ ಮಾಡಬೇಕು, ದುಡ್ಡಿಲ್ಲ. ಖಂಡಿತ ಇಲ್ಲ ಮೇಡಮ್, ನನಗೆ ತಂದೆ ಇಲ್ಲ, ತಾಯಿ ಒಬ್ಳೆ. ಅವ್ರ ಹಪ್ಪಳ ಸಂಖ್ಯೆ ಮಾರಿ ಅವ್ರಿವ್ರ ಮನೇಲಿ ಬೆಣಸಿನ ಪುಡಿ ಕೊಟ್ಟಿ ಅಡಿಗೆ ಮಾಡಿ ನನಗೆ ಹಣ ಕಳಿಸ್ತಿದ್ದಾರೆ. ಈಗ ಅವ್ರಿಗೆ ಹುಷಾರಿಲ್ಲದೆ ಆಸ್ಪತ್ರೆ ಸೇರಿದ್ದಾರೆ. 5,000 ರೂಪಾಯಿ ಖರ್ಚಾಗುತ್ತೆ ಅಂತ ಪಕ್ಕದ ಮನೆಯವರು ಕಾಗ್ತಾ ಬರ್ತಿದ್ರು. ನಮ್ಮ ಮನೆಗೆ ನನ್ನನ್ ಬಿಟ್ರೆ ಬೇರೆ ಯಾರು ಇಲ್ಲ ಮೇಡಮ್. ಇದಕ್ಕಿದ್ದಾಗೆ 5,000 ರೂಪಾಯಿ ಬೇಕು ಅಂದ್ರೆ ಯಾರು ಕೊಡ್ತಾರೆ? ಅದಕ್ಕೆ ಹಾಸ್ಟೆಲ್ಗೆ ಕಟ್ಟಿಸಿದ ತರ್ತೀಯ ಅನ್ನೋ ಸಿಟ್ಟಿನಿಂದ ಬೈದ್ಬಿಟ್ಟು ನಮಗೊಂದು ಮಾತು ಹೇಳಿದಿದ್ರೆ ನಾವೆಲ್ಲ ಚಂದ ಎತ್ಕೊಡ್ತಿದ್ವಿ. ನೀವೆಲ್ಲ ಇನ್ನೂ ಸ್ಟೂಡೆಂಟ್ಸ್, ಅಷ್ಟೊಂದು ಧಾರಾಳವಾಗಿ ಚಂದ ಕಲೆಕ್ಟ್ ಮಾಡಕ್ಕಾಗಲ್ಲ. ತೋಳಿ ಕಮಲವ್ರೆ, ಮೊದಲು ದುಡ್ಡನ್ನ ತಗೊಂಡಾಗ ಆಸ್ಪತ್ರೆ ಕಟ್ಟಿ ನಿಮ್ಮ ತಾಯಿಯವ್ರು ನಮ್ಮ ಮನೆ ಕರ್ಕೊಂಡೋಗಿ. ಸಾಲದ ಬಂದ್ರೆ ತಿಳಿಸಿ. ಒಂದ್ ಮಾತು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಸ್ವಾರ್ಥ ಆಕಾಂಕ್ಷೆಯಿಂದ ನಿಮ್ಗೆ ಹಣ ಕೊಡ್ತಾ ಇಲ್ಲ, ಕೇವಲ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಇದನ್ನ ಕೊಡ್ತಾ ಇದ್ದೀನಿ. ಇದನ್ನ ಹಿಂದಿರುಗಿಸಬೇಕಾದ ಅವಶ್ಯಕತೆನೂ ಇಲ್ಲ. ಬರ್ತೀನಿ ಬರ್ತೀನಿ ಮೇಡಮ್. ಬೇರೆ ಯಾರಿಗಾದ್ರೂ ನೀನ್ ಈ ರೀತಿ ಕಾಗದ ಬರೆದಿದ್ರೆ ನೀನು ವೀಕ್ನೆಸ್ ಉಪಯೋಗಿಸ್ಕೊಂಡು ನಿನ್ನ ವೇಷಗೃಹಕ್ಕೆ ಮಾರ್ಬಿಡ್ತಿದ್ರು. ಪಾಪ ವಿಜಯ್ ಒಳ್ಳೆ ಹುಡುಗನಾದ್ರಿಂದ ಇಲ್ಲಿವರೆಗೂ ಬಂದು ವಿಷಯ ತಿಳಿಸಿ ನಿನಗೆ ಸಹಾಯನೂ ಮಾಡ್ದ. ದೇವ್ರು ಅವನು ಒಳ್ಳೇದು ಮಾಡಿ. ಅಣ್ಣ, ಅರೆ ಕೇಶವ, ನೀನಾ? ಕೂತ್ಕೋ, ಕಾಫಿ ತರ್ತೀನಿ. ಮನೆಗೆ ಬಂದ್ಮೇಲೆ ಕಾಫಿ ಕುಡಿದೇ ಇರ್ತೀನಾ? ಮೊದಲು ಹಣ್ಣು ತರಕಾರಿ ಒಳಗಿಡು, ಆಮೇಲೆ ಇಟ್ರಾಯ್ತು. ಈ ಸತಿ ಹಳ್ಳಿಯಿಂದ ಬರುವಾಗ ನನಗೆ ಇಷ್ಟವಾದ ದಾಳಿಂಬೆ ಹಣ್ಣು ತರ್ತೀನಿ ಅಂದಿದ್ಯಲ್ಲ, ತಂದಿದ್ಯಾ? ತರ್ದಿದ್ರೆ ನೀನ್ ಸುಮ್ನೆ ಬಿಟ್ಬಿಡ್ತಿದ್ಯಾ? ಈ ಹಣ್ಣುಗೋಸ್ಕರನೇ 2 ದಿನ ತಡ ಆಗಿದ್ದು. ಬೇಕೊಡು, ಬಾಲು ಬಂದ್ರೆ ಕಿತ್ಕೊಂಡು ತಿನ್ಬಿಡ್ತಾನೆ. ಹೇಗಿದೆ? ಕಲ್ಸಕ್ರೆ ಇದಾಗಿದೆ, ನೀನು ತಿನ್ನು. ಅಯ್ಯೋ ನನಗ್ ಬೇಡಪ್ಪ, ನನಗ್ ತಿಂದು ತಿಂದು ಬೇಜಾರಾಗಿದೆ, ನೀನ್ ತಿನ್ನು. ಹಳ್ಳಿಲಿರೋ ನೀವೇ ಪುಣ್ಯವಂತರಪ್ಪ, ಪ್ರಶಾಂತವಾದ ಹಸಿರು ವಾತಾವರಣದಲ್ಲಿ ಒಳ್ಳೆ ಗಾಳಿ ಕುಡಿತಾ ಆರೋಗ್ಯವಾಗಿದ್ದೀರಾ. ಹಳ್ಳಿ ಬಗ್ಗೆ ಅಷ್ಟೊಂದು ಹೊಗಳವಳು ಒಂದಿನಾನು ಬರ್ಲೇ ಇಲ್ಲ. ನಿಮ್ಮಣ್ಣ ಕರ್ಕೊಂಡ್ ಬಂದ್ರೆ ತಾನೇ ಬರೋದು. ನಮ್ಮ ಅಣ್ಣನ ಪ್ರಾಣ ಯಾಕೆ ಹಿಂಡ್ತೀಯಾ? ನನ್ ಜೊತೆ ಬಾ, ನಾನ್ ಕರ್ಕೊಂಡು ಹೋಗ್ತೀನಿ. ಈ ಸಲ ಪರೀಕ್ಷೆ ಮುಗಿಲಿ, ಖಂಡಿತ ಬರ್ತೀನಿ. ಯಾವ ಬಂದೆ ಊರಿಂದ? ಈಗ್ತಾನೆ ಬಂದೆ. ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಅಣ್ಣ. ದೇವಸ್ಥಾನದಲ್ಲಿ ಈ ವರ್ಷದ ಪ್ರಥಮ ಪೂಜೆ ನಮ್ದು, ಮುಂದಿನ ವಾರನೇ ಪೂಜೆ. ವಿಜಯ್ ಡೆಲ್ಲಿ ಕಲ್ಕತ್ತಾ ಅಂತ ಹೋಗ್ತಾನೆ, ಮುಂಚೆನೆ ಹೋಗಿ ಹೇಳ್ಬಿಟ್ಟು ಬಂದ್ರು, ಅದಕ್ಕೆ ಬಂದೆ. ಖಂಡಿತ ಬರ್ತೀನಿ, ನೀನ್ ಬಾಮ್ಮ. ಮಧು, ಮೆಡಿಕಲ್ ಚೆಕಪ್ಗೆ ಡಾಕ್ಟರ್ ಬಂದಿದಾರಂತೆ, ಎಲ್ಲರೂ ಬರ್ಬೇಕಂತೆ. ಅವರೇ ಕಮಲಮ್ಮನವರು ನೆಡಕತ್ತವ್ರೆ. ಮೈ ಗಾಡ್, ಕಮಲಾ ಕಮಲಾ ಪ್ಲೀಸ್ ಓಪನ್ ದ ಡೋರ್. ಏನು ಅನಾಹುತ ಮಾಡ್ಕೋಬೇಡ, ನನ್ನ ಮಾತು ಕೇಳು. ಬಾಗಿಲು ತೆಗೆ ಪ್ಲೀಸ್. ಅತ್ತೆ ಬಾಗಿಲು ಹೊಡಿರಿ, ಬಾ ಬೇಗ. ಏನಾಗಿದೆ ಡಾಕ್ಟರ್? ಈಕೆ ಗರ್ಭಿಣಿ. ಹುಟ್ಟು ರಕ್ತ ಆಗುತ್ತೆ ಅಂತ ನೇಣು ಹಾಕೊಂಡು ಸಾಯಿ ನೋಡಿದ್ರ? ಎಷ್ಟು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿದ ಒಳ್ಳೆ ಹೆಸರನ್ನ ಕ್ಷಣದಲ್ಲಿ ಹಾಳು ಮಾಡ್ಬಿಟ್ಟೆ. ನಿನ್ನ ಈ ಸ್ಥಿತಿಗೆ ತಂದವ್ರು ಯಾರು ಹೇಳೆ? ನಾನು ಈ ಸ್ಥಿತಿಗೆ ಬರೋ ಕಾರಣ ವಿಜಯ್. ಇಲ್ಲಿ ವಿಜಯ್ ಯಾರು? ನಾನೇ. ಯಾಕೆ ಇನ್ಸ್ಪೆಕ್ಟರ್? ಯು ಆರ್ ಅಂಡರ್ ಅರೆಸ್ಟ್. ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ತಿದ್ದೀರಾ? ಕಮಲಾ ಅನ್ನೋ ಹುಡುಗಿನ ಬಲಾತ್ಕಾರ ಮಾಡಿ ಮೋಸ ಮಾಡಿದ್ದಾರೆ ಅಂತ ನಿರ್ಮಲಾ ಲೇಡೀಸ್ ಹಾಸ್ಟೆಲ್ ವಾರ್ಡನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಳ್ಳು ಇನ್ಸ್ಪೆಕ್ಟರ್, ನನಗಾಗ್ದಿರೋರು ಯಾರೋ ನಿಮ್ಗೆ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದು ಇನ್ಸ್ಪೆಕ್ಟರ್, ನಮ್ ವಿಜಯ್ ದೇವರಂತ ಹುಡುಗ. ನಿಮ್ಮ ಮಕ್ಕಳು ನಿಮ್ಗೆ ಮುದ್ದು ಅಂತ ಗೊತ್ತಮ್ಮ. ಮಿಸ್ಟರ್ ವಿಜಯ್, ನೀವಾಗೆ ಬರ್ತಿರೋ ಇಲ್ಲ? ಬರ್ತೀನಿ ಇನ್ಸ್ಪೆಕ್ಟರ್. ಸಂಬಂಧನೇ ಇದರ ಕೇಸ್ ನನ್ನ ಮೇಲೆ ಬಂದಿದೆ ಅಂದ್ರೆ ಇಟ್ಸ್ ಓನ್ಲಿ ಫೇಟ್. ಇದೆಂಥ ಗ್ರಹಚಾರ ಬಂತಪ್ಪ ನಿನ್ಗೆ? ವಿಜಯ್, ಯು ಡೋಂಟ್ ವರಿ. ನೀನ್ ಸ್ಟೇಷನ್ ಹೋಗೋದ್ರೊಳಗೆ ನಾನೇ ಹಾಸ್ಟೆಲ್ಗೆ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಹ್ಮ್, ಅದು ನಿಲ್ಸಿ. ಆ ಹೆಸರು ಹಿಡಿದು ಕರೆಯೋ ಯೋಗ್ಯತೆ ನೀವು ಕಳ್ಕೊಂಡ್ಬಿಟ್ರಿ. ನೀನು ಮಾತು ನಂಬ್ತೀಯ? ನಿಮ್ ಬೆಣ್ಣೆ ಅಂತ ಮಾತಿಗೆ ಕರಗೋ ಮುಟ್ಟಾಳಿ ನಾನಲ್ಲ. ನಾನ್ ನಿಮ್ಗೆ ಏನ್ ದ್ರೋಹ ಮಾಡಿದ್ದೆ ಅಂತ ನನ್ನ ಬಾಳು ಮುಳ್ಳಾಗಿ ಬಂದು ನನ್ನ ನೆಮ್ಮದಿ ಹಾಳು ಮಾಡಿದ್ರಿ. ಮಧು, ಈ ಪರಿಸ್ಥಿತಿ ನಾನೇನೇ ಹೇಳಿದ್ರು ನೀನ್ ನಂಬಲ್ಲ, ಅದ್ ನನಗೂ ಗೊತ್ತು. ಸಮಯ ಬಂದಾಗ ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ನಿನಗೆ ಅರ್ಥವಾಗುತ್ತೆ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಹೋಗ್ತೀನಿ. ಇದುವರೆಗೂ ನಡೆದಿದ್ದೆಲ್ಲ ಮರೆತು ಇನ್ ಯಾವತ್ತೂ ನಿಮ್ ಮುಖ ನೋಡಲ್ಲ ಅಂತ ನಿರ್ಧಾರ ಮಾಡ್ಕೊಂಡು ಹೋಗ್ತೀನಿ. ಗುಡ್ ಬೈ. ಸರಿಯಾಗಿ ನೋಡಿ ಹೇಳಮ್ಮ, ನಿನ್ನ ಬಲಾತ್ಕಾರ ಮಾಡಿ ಮೋಸ ಮಾಡ್ದ ಅಂತ ಹೇಳಿದ್ ವಿಜಯ್ ಇವರೇನಾ? ಹೌದು. ಗುರ್ತು ಪರಿಚಯ ಇಲ್ಲದೆ ಇದ್ರು ಥಟ್ ಅಂತ 5,000 ರೂಪಾಯಿ ಕೊಟ್ಟಾಗ್ಲೇ ಅನುಮಾನ ಬಂತು ಸರ್. ಬಲಾತ್ಕಾರದ ಕೇಸ್ಗೆ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಶಿಕ್ಷೆನೋ ಅಷ್ಟನ್ನು ಕೊಟ್ಟು ಇವನ ಜೈಲಲ್ಲೇ ಪಡೆಯೋ ಹಾಗೆ ಮಾಡಿ ಸರ್. ಹಿಡಿಯೋದಷ್ಟೇ ನಮ್ ಕೆಲಸ, ಶಿಕ್ಷೆ ಕೊಡೋದು ಕೋರ್ಟು. ಹೌದು, ಈ ಮಾತನ್ನು ನೀವ್ಯಾಕೆ ಹೇಳ್ತಾ ಇದ್ದೀರಾ? ಅದು ನನ್ ಹಾಗೆ ಬೇರೆ ಯಾವ ಹೆಣ್ಮಕ್ಳು ತನ್ನ ಮೋಸಕ್ಕೆ ಬಲಿ ತಗೊಳ್ತಾ ಇರ್ಲಿ ಅಂತ. ಎಕ್ಸ್ಕ್ಯೂಸ್ ಮಿ ಇನ್ಸ್ಪೆಕ್ಟರ್. ಎಸ್, ಶಿಕ್ಷೆ ಬೋಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆದ್ರೆ ನಾಳೆ ಅವಳು ಹುಟ್ಟೋ ಮಗು ಯಾರನ್ನ ಅಪ್ಪ ಅಂತ ಕರೀತೆ? ಅವಳು ಯಾರು ಆಶ್ರಯ ಕೊಡ್ತಾರೆ? ನಾನು ಶೀಲಾ ಕೆಡಿಸಿದೀನಿ ಅಂತ ಕಂಪ್ಲೇಂಟ್ ಕೊಟ್ರೆ ಈ ಕಮಲನ್ನ ನಿಮ್ಮ ಎದುರಿಗೆ ಇಲ್ಲೇ ನಾನು ಮದುವೆ ಆಗ್ತೀನಿ. ದಟ್ಸ್ ಅ ಗುಡ್ ಐಡಿಯಾ ಇನ್ಸ್ಪೆಕ್ಟರ್. ಅರ್ಶನ ಕೊಂಬು ಹಳಿದಾರ ತರ್ಸಿ. ಕಾನ್ಸ್ಟೇಬಲ್ ನೋಡ್ದೇನಮ್ಮ, ನೀನು ಬಾಳ್ ಹಾಳು ಮಾಡಿದವನೇ ನಿನಗೆ ಹೊಸ ಬಾಳ್ ಕೊಡ್ತಿದ್ದಾನೆ. ಈ ತಾಳಿ ಹೆಣ್ಣಿನ ಕುತ್ತಿಗೆಗೆ ಬೇಲಿ ಇದ್ದ ಹಾಗೆ. ಇದನ್ನ ಯಾರು ಕಟ್ತಾರೋ ಅವನೇ ಆಕೆ ಗಂಡ. ಪ್ರತಿ ಗಂಡು ಹೆಣ್ಣಿನ ಕುತ್ತಿಗೆಗೆ 3 ಗಂಟು ಹಾಕ್ತಾನೆ. ಮೊದಲನೇ ಗಂಟು ಆ ಭಗವಂತನ ಮೇಲೆ ಪ್ರಮಾಣ ಮಾಡಿ, ಎರಡನೇದು ತಂದೆ ತಾಯಿಗಳ ಮೇಲೆ ಪ್ರಮಾಣ ಮಾಡಿ, 3ನೇ ಗಂಟು ಅಂತರಾತ್ಮದ ಮೇಲೆ ಪ್ರಮಾಣ ಮಾಡಿ ಕಟ್ತಾನೆ. ಈ ತಾಳಿ ಈಗ ನಿನಗೆ ಕಟ್ತಾ ಇದ್ದೀನಿ. ಶೀಲ ಹಾಳು ಮಾಡಿದವರಲ್ಲ ವಿಕ್ರಮ್. ಮದನ ವಿಜಯಿಂದ ದೂರ ಮಾಡಿದ್ರೆ ವಿಕ್ರಮ್ ನನ್ನ ಮದುವೆ ಆಗ್ತೀನಿ, ನಮ್ಮ ತಾಯಿ ಆಪರೇಷನ್ಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿದ್ರು. ಹೇಗಾದ್ರೂ ಮಾಡಿ ವಿಜಯನ ಜೈಲಲ್ಲಿ 5-10 ವರ್ಷ ಕೊಡೋ ಹಾಗೆ ಮಾಡಬೇಕು ಅಂತ ನಾನು ಇವರ ಹೆಸರು ಹೇಳಿದೆ. ನನಗೂ ಇವರಿಗೂ ಯಾವ ಸಂಬಂಧನೂ ಇಲ್ಲ ಸರ್. ಮಧು, ಇದನ್ನೇ ಕಿಟ್ಕೊಂಡಿದ್ಯಾ? ಹೇಳಿಕೆ ಮಾತು ಕೇಳಬಾರ್ದು ಅಂತ ಆಗಾಗ್ಗೆ ಎಚ್ಚರ ಮಾಡ್ಕೊಳಕ್ಕೆ. ಅಂದ್ರೆ ಹೆಣ್ಣಿಗಿರೋ ಸಹಜವಾದ ಹೊಟ್ಟೆ ಉರಿಯಿಂದ ನಿಮ್ಮನ್ನು ತಪ್ಪು ತಿಳ್ಕೊಂಡು ನಿಮ್ಮ ಮನಸ್ಸನ್ನು ನೋಯಿಸ್ಬಿಟ್ಟೆ. ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದ ಅಚಾತುರ್ಯಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ತೀರಾ? ಇಟ್ಸ್ ಆಲ್ ರೈಟ್ ವಿಜಯ್, ನನಗೊಂದು ಆಸೆ. ಏನು? ನಮ್ಮಿಬ್ಬರು ಮದುವೆ ದಿನ ಇದೇ ತಾಳಿನ ನೀವು ನನ್ನ ಕುತ್ತಿಗೆ ಕಟ್ಟಬೇಕು. ವಿಜಯ್, ಇಷ್ಟು ದಿವಸ ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಹೊರತು ನಿಮ್ ಬಗ್ಗೆ ಏನು ತಿಳ್ಕೊಳ್ಳೇ ಇಲ್ಲ. ಏನ್ ತಿಳ್ಕೋಬೇಕು? ಹೈ ಟು ವೇಟ್ ಅಂತೂ ನೀನು ಕರೆಕ್ಟ್ ಆಗೇ ಇದೆ. ಹೂವಿಂದ ಹೂವಿಗೆ ಹಾರೋ ದುಂಬಿ ಸ್ವಭಾವ ನಂದಲ್ಲ ಅಂತ ನಿನಗೆ ಗೊತ್ತೇ ಇದೆ. ಇನ್ ಎಜುಕೇಶನ್ MA, ಕ್ಲಾಸ್ ಗಿಸಿಲ್ಲ, ಬರೀ ಪಾಸ್. ಪೇಂಟಿಂಗ್ ನ ಹಾಬಿಯಾಗಿ ಇಟ್ಕೊಂಡಿದ್ದೀನಿ. ದುಡ್ಡು ಸಂಪಾದನೆ ಮಾಡ್ಬೇಕನ್ನೋ ಅವಶ್ಯಕತೆ ನನಗಿಲ್ಲ, ಬೇಕಾದಷ್ಟು ಆಸ್ತಿ ಇದೆ. ನಾಳೆ ನಮ್ಮ ಊರಿಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ ವಿಷಯ ತಿಳಿಸ್ತೀನಿ. ನಿಮ್ ಊರು ಯಾವುದು? ನಮ್ಮೂರು. ಹಾಯ್ ವಿಜಯ್. ಹಾಯ್. ಹಾಯ್ ಸುಮಾ. ಹಾಯ್ ಮಧು. ಇವಳು ನಿನ್ಗೆ ಹೇಗೆ ಗೊತ್ತು? ನಾವಿಬ್ರು ಕ್ಲಾಸ್ ಮೇಟ್ಸ್. ಹಾಯ್ ವಿಜಯ್. ಹಾಯ್ ಬಾಲು. ಮಧು, ಇವನ್ ಬಾಲು ಅಂತ ನನ್ ಕ್ಲೋಸ್ ಫ್ರೆಂಡ್, ಸುಮಾ ಅಣ್ಣ. ಹಲೋ. ಹಾಯ್. ಏನೋ ಬರೀ ಕ್ಲೋಸ್ ಫ್ರೆಂಡ್ ಅಂತಿದ್ಯಾ? ನೀನ್ ಲವ್ ಮಾಡ್ತಿರೋ ವಿಷಯ ಯಾವತ್ತೇ ಹೇಳಿಲ್ಲ. ಎನಿವೆ, ಗುಡ್ ಲಕ್. ಏನಂತೆ ಸುಮಾ? ಇಬ್ರು ಪ್ರೇಮಿಗಳ ಮಧ್ಯೆ ಬರೋದು ಮುಟ್ಟಾಳ್ತಾನ ಅಂತ ನಂಗೆ ಗೊತ್ತು, ಅದಕ್ಕೆ ನಾನು ತಯಾರಿಲ್ಲ. ನಿಮ್ ಪ್ರಣಯ ಕಂಟಿನ್ಯೂ ಆಗ್ಲಿ. ಬರ್ಲಾ? ಹೇಳಿ ಸುಮಾ. ಜಯಲಕ್ಷ್ಮಿ, ಇನ್ನು ಏನ್ ಮಾಡ್ತಿದ್ದಾರೆ? ವಿಜಯ್, ಕೇಶವ ಬೇಗ ಬಂದ್ರೆ ಹೊತ್ತಾಯ್ತು. ಯಾಕೋ ಅಷ್ಟೊಂದು ಅವಸರ? ಏನ್ ದೇವ್ರು ಓಡೋಗ್ತಾನ? ಯಾಕೆ, ನಿನ್ಗೆ ಮರ್ತೋಯ್ತಾ? ಇವತ್ತು ವರ್ಷದ ಪ್ರಥಮ ಪೂಜೆ ನಮ್ದು, ಆಮೇಲೆ ರಾಮನಾಥ್ ಅವ್ರದ್ದು. ಇನ್ನೂ ಹಳೆ ಪದ್ಧತಿ ಬಿಟ್ಟಿಲ್ವಾ? ಚಿಕ್ಕ ವಯಸ್ಸಿನಿಂದ ಸಿಟಿಲೇ ಬೆಳೆದಿರೋ ನಿನ್ಗೆ ಇಲ್ಲಿ ವಿಷಯ ಹೇಗೆ ಗೊತ್ತಾಗ್ಬೇಕು? ಹಬ್ಬ ಹರಿದಿನ ಅಂತ ಬಂದಾಗ ಬರ್ತೀಯ, ಒಂದ್ ದಿನ ಇದ್ದು ಹೊರಟೋಗ್ತೀಯ. ಆ ರಾಮನಾಥನ ಬ್ಯಾನರ್ ಇಲ್ಲ, ನನ್ನ ಹೆಸರಿನ ಬ್ಯಾನರ್ ಎದ್ದು ಕಾಣೋ ಹಾಗೆ ಮಾಡಿದ್ದೀರಾ. ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಗಿದೆ. ಅದಕ್ಕೆ ತಲೆಗೆ 100 ರೂಪಾಯಿ ಬಕ್ಷೀಸ್ ಕೊಡ್ಬೇಕು ಅಂತ ತೀರ್ಮಾನಿಸಿದ್ದೀನಿ. ಕೇಶವ ಅಪ್ಪ, ಅದಕ್ಕೆ ಬೇಕಾದ ಏರ್ಪಾಡು ಮಾಡು. ಸರಿಯಪ್ಪ. ಜಮೀನ್ದಾರ್ ರಾಜಕೀಯರಿಗೆ ಬನ್ನಿ. ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಸಿದ್ದೀನಿ. ಇವರಿಬ್ಬರು ದ್ವೇಷದಿಂದ ನಮ್ಮ ಹಳ್ಳಿ ಜನಕ್ಕೆ ತಾನೇ ಏನ್ ನಷ್ಟವಾಗಿರೋದು? ಹಂಗಲ್ಲ, ಒಂದ್ ಹಳ್ಳಿಲಿರೋರು ಒಂದ್ ಮನೆಯವ್ರ ತರ ಇರ್ಬೇಕು. ತಲ್ತಲ ಅಂತದ್ ವೈಷಮ್ಯದಿಂದ 2 ಮನೇನು ವಿರುದ್ಧವಾಗಿದ್ರೆ ಹಳ್ಳಿ ಚೆನ್ನಾಗಿರುತ್ತಾ? ಈಗೇನ್ ಕಮ್ಮಿ ಆಗಿರೋದು? ಈ ಕಡೆ ರಾಜಶೇಖರ್ ರಾಯರು, ಆ ಕಡೆ ರಾಮನಾಥ್ ರಾಯರು. ತಾನ್ ಹೆಚ್ಚು ಅಂತ ಪೈಪೋಟಿ ಮಾಡೋದ್ರಿಂದ ನಮ್ ಹಳ್ಳಿ ಜನಕ್ಕೆ ತಾನೇ ಲಾಭ ಆಗ್ತಿರೋದು. ಒಬ್ರು 100 ರೂಪಾಯಿ ಬಟ್ಟೆ ಬಕ್ಷೀಸ್ ಕೊಟ್ರೆ ಇನ್ನೊಬ್ರು 200 ರೂಪಾಯಿ ಬಟ್ಟೆ ಕೊಡ್ತಾರೆ. ಇವ್ರು ವರ್ಷಕ್ಕೆ 2-3 ಸಾರಿ ಈ ತರ ಕೊಡೋದ್ರಿಂದ ನಾನು ಬಟ್ಟೆ ಕೊಳ್ಳೋದೇ ಬಿಟ್ಬಿಟ್ಟಿದೀನಿ. ದೇವರ ದರ್ಶನ ಮಾಡದೆ ನನ್ನ ಕಣ್ಣುಗಳಿಗೆ ಆ ರಾಮನಾಥನ ಮುಖ ಕಾಣಬಾರ್ದು. ವಿಜಯ್, ಕೇಶವ ಎಲ್ರಿಗೂ ನೀವೇ ಕೊಟ್ಬಿಟ್ಟು ಬನ್ನಿ. ಅವನ್ನೆರಡು ಕೂಡ ನಿಮ್ ಮೇಲೆ ಬೀಳದ ಹಾಗೆ ದೂರ ನಿಂತ್ಕೊಳ್ಳಿ. ಬಾ. ಇವ್ರ ಜೊತೆಲಿ ಬಂದ್ಲು? ಕೇಶವ, ರಾಮನಾಥ್ ಕಾರಿಂದ ಇಳಿದ್ಲಲ್ಲ, ಆ ಹುಡುಗಿ ಯಾರು? ಅವ್ರ ಮನತನದ ಬಗ್ಗೆ ನನ್ಗೇನು ಗೊತ್ತಿಲ್ಲ, ತಿಳ್ಕೊಳ್ಳೋ ಅವಶ್ಯಕತೆನೂ ಬಂದಿಲ್ಲ. ನಮ್ಮ ಅವರ ನಡುವೆ ದೊಡ್ಡ ಕಂದಕಾನ ಇದೆ ಅಂತ ನಿನ್ ಗೊತ್ತಿಲ್ವಾ? ಕೇಶವ, ನೀನ್ ಕೊಡ್ತಾ ಇರು. ಆಯ್ತು. ನನ್ನ ಹೆಸರು ಎದ್ದು ಕಾಣೋ ಹಾಗಿರಬೇಕು, ಆ ರಾಜಶೇಖರನ ಹೆಸರು ಕಂಡ್ರು ಕಾಣದಂಗಿರಬೇಕು ಅಂತ ಹೇಳಿದ್ದೆ. ಹಾಗೆ ಮಾಡಿದಿರ. ಅವರದು ಮಾಮೂಲಿ ಬಟ್ಟೆ, ನಿಮ್ದು ಸಿಲ್ಕ್ ಬಟ್ಟೆ ಮೇಲೆ ಬಂಗಾರದ ಅಕ್ಷರಗಳು. ಆ ರಾಜಶೇಖರ ಪೂಜೆ ಮುಗಿಸ್ಕೊಂಡು ಹೋದ್ನ? ಈಗ ತಾನೇ ಹೋದ್ರಲ್ಲ. ನಾನಿಲ್ಲಿರುವಾಗ ಬಂದ್ರೆ ಅವನ ಮುಖ ನೋಡಕ್ಕಾಗಲ್ಲ, ಅದಕ್ಕೆ ಕೇಳಿದೆ. ನೀವಿಬ್ರು ಒಟ್ಟಿ ನಿಂತ್ಕೊಂಡು ಪೂಜೆ ಮಾಡಿಸೋ ಕಾಲ ಯಾವಾಗ ಬರುತ್ತೋ ಏನೋ. ಶಾಸ್ತ್ರಗಳೇ, ಈ ಜನ್ಮದಲ್ಲಿ ಆ ರಾಜಶೇಖರ ಈ ರಾಮನಾಥ ಒಟ್ಟಿಗೆ ಅಕ್ಕಪಕ್ಕದಲ್ಲಿ ನಿಲ್ಲೋಲ್ಲ. ಆ ಕನ್ಸ್ ಕಾಣಬೇಡಿ. ರಾಯ್ರೆ, ಈಕೆ ನಿಮ್ಮ ಪತ್ನಿ ಜಯಶ್ರೀ. ಈಕೆ ಏನೋ ನಿಮ್ಮ ಮಗಳು ಬಂದಾಕಿನಿ. ಆತ ನಿಮ್ಮ ಅಳಿಯ ರಾಜೀವ್. ಆ ಮಗು ಯಾರು? ನನ್ನ ಎರಡನೇ ಮಗಳು ಮಧು. ನಾನು ನೋಡೇ ಇಲ್ಲ. ಚಿಕ್ಕ ವಯಸ್ಸಿನಿಂದ ಇವಳನ್ನ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸ್ತಾ ಇದ್ದೀವಿ. ನೋಡ್ಬೇಕು ಅನಿಸ್ದಾಗ ನಾವೇ ಹೋಗಿ ನೋಡ್ಕೊಂಡು ಬರ್ತೀವಿ. BA ಫೈನಲ್ ಓದ್ತಿದ್ದಾಳೆ. ನಮ್ಮ ಮಧುಗೆ ಒಳ್ಳೆ ಗಂಡು ಸಿಗ್ಲಿ ಅಂತ ಆ ದೇವರಿಗೆ ವಿಶೇಷವಾಗಿ ಪೂಜೆ ಮಾಡಿಸಿ. ನಮ್ಮಿಬ್ಬರ ಮದುವೆ ದಿನ ಇದೇ ತಾಳಿನ ನಾನು ಕುತ್ತಿಗೆ ಕಟ್ಟಬೇಕು. ಮನೆಗೆ ಹೋಗೋಣ ಬಾ. ನೀನು ಹೋಗಿ ಕೇಶವ, ನಾನು ಸ್ವಲ್ಪ ಹೊತ್ತಿಲ್ಲೇ ಇದ್ದು ಆಮೇಲೆ ಬರ್ತೀನಿ. ಕೃಷ್ಣ, ಆ ರಾಜಶೇಖರ ಏನ್ ಕೊಟ್ಟನಂತೆ? ಗಂಡಸರಿಗೆ ಒಂದ್ ಪಂಚ, ಒಂದ್ ಶರ್ಟು, ಹೆಂಗಸರಿಗೆ ಒಂದ್ ಸೀರೆ, ಒಂದ್ ರೌಕೆ, ಜೊತೆಗೆ ₹100. ಅವನಿಗಿಂತ ನಾನ್ ಯಾವ್ದ್ರಲ್ಲಿ ಕಡಿಮೆ ಇದ್ದೀನಿ? ಎಲ್ರಿಗೂ ಎರಡೆರಡು ಜೊತೆ ಬಟ್ಟೆ, ₹200 ಕೊಟ್ಟು ಕಳ್ಸು. ಜೋಡಿದಾರ ರಾಮನಾಥ್ ರಾಯರಿಗೆ, ಜೋಡಿದಾರ ರಾಮನಾಥ್ ರಾಯರಿಗೆ. ಮಧು, ವಿಜಯ್, ನೀವೇನಿಲ್ಲಿ? ನಂದು ಇದೇ ಊರು ಮಧು. ನಮ್ಮ ತಂದೆ ಜಮೀನ್ದಾರ್ ರಾಜಶೇಖರ್. ನಿಂತ್ಕೋ. ನನ್ನ ಮನೆಯೊಳಗೆ ಬರೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನನ್ನ ಕೋಪದ ಬೆಂಕಿ ಉರ್ದು ಅಗ್ನಿ ಜ್ವಾಲೆ ಆಗೋದ್ರೊಳಗೆ ಹೊರಟೋಗ್. ನಿಮ್ಮ ಕೋಪ ಸಿಡಿಯುವಂತ ಪಾಪದ ಕೆಲಸ ನಾನೇನು ಮಾಡಿಲ್ಲ. ಯಾಕೆ ಹೋಗ್ಬೇಕು? ನಮ್ಮಿಬ್ಬರ ಮನೆತನದ ದ್ವೇಷ ಇನ್ನೂ ಆರಿಲ್ಲ. ಅದಕ್ಕೆ ನಾನು ಹೊಣೆ ಅಲ್ಲ. ಆದ್ರೂ ನೀನು ನನ್ನ ಆ ಜನ್ಮ ವೈರಿ ಕುಟುಂಬಕ್ಕೆ ಸೇರಿದವನು ಇರ್ಬೋದು. ದ್ವೇಷ ಇರೋದು ಹಿರಿಯರಾಗಿರೋ ನಿಮಗೆ, ಪ್ರೇಮ ಇರೋದು ಕಿರಿಯರಾಗಿರೋ ನಮಗೆ. ಪ್ರೇಮ ಅನ್ನೋ ಬಲವಾದ ಶಕ್ತಿ ಮುಂದೆ ನಿಮ್ಮ ದ್ವೇಷ ಹಗೆತನ ತೃಣ ಸಮಾನ. ಏನಂದೆ? ನಿಮ್ಮ ಮಗಳ ಮಧುವನ ನಾನು ಮನಸಾರ ಪ್ರೀತಿಸ್ತಾ ಇದ್ದೀನಿ. ನನ್ನ ಮಗಳನ್ನ ಪ್ರೀತಿಸೋದಕ್ಕೆ ನಿನಗೇನ ಇದೆ ಯೋಗ್ಯತೆ? ಏನ್ ಯೋಗ್ಯತೆ ಇರಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರಾ? ಆಸ್ತಿಲಿ, ಅಂತಸ್ತಿನಲ್ಲಿ, ಧೈರ್ಯದಲ್ಲಿ, ಸಾಹಸದಲ್ಲಿ ನಿಮಗಿಂತ ಒಂದ್ ಕೈ ಜಾಸ್ತಿನೇ ಇದ್ದೀನಿ. ಮೇಲಾಗಿ ಮಧುನ ಸುಖವಾಗಿ ಸಂತೋಷವಾಗಿ ನೋಡ್ಕೊಳ್ಳುವಂತ ಎಲ್ಲಾ ಯೋಗ್ಯತೆ ನನಗಿದೆ. ಅಷ್ಟಲ್ದ ನನಗೆ ಎದುರು ಸವಾಲ್ ಹಾಕೊಟ್ಟು ಸೊಕ್ಕ ನಿನಗೆ? ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀನ? ಮಧು, ದಾರಿ ಬಿಡು. ನೀವು ಬಂದೂಕ ಕೆಳಗೆ ಹಾಕೋವರೆಗೂ ನಾನು ದಾರಿ ಬಿಡಲ್ಲ. ಅವನ್ ತಲೆ ಉಳಿಸೋವರೆಗೂ ಬಂದೂಕ ಕೆಳಗೆ ಹಾಕೋಲ್ಲ. ನೀನ್ ಧೈರ್ಯವಾಗಿರು ಮಧು. ಈ ಗುಂಡಿಗೆಲ್ಲ ಹೆದ್ರು ಗುಂಡಿಗೆ ನಂದಲ್ಲ. ಅಪ್ಪ, ನಿಮ್ ಕೈ ಮುಗಿದು ಕೇಳ್ಕೊತೀನಪ್ಪ. ನಿಮ್ ಹಾಗೆ ತನ್ನ ಮರೆತು ನಮ್ಮಿಬ್ಬರ ಸಮ್ಮಿಲನಕ್ಕೆ ಅವಕಾಶ ಮಾಡ್ಕೊಡಪ್ಪ. ನನ್ನ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ ನೀವಿಬ್ರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ನಾನು ಅವ್ರನ್ನ ಸಾಯಿಸ್ತಾ ಬಿಡೋದಿಲ್ಲ. ಮಧು, ಈ ಕಡೆ ಬರ್ತೀಯ ಇಲ್ವೋ? ಬರಲ್ಲ. ಇವತ್ತು ನನ್ನ ಪಾಲಿಗೆ ನನ್ನ ಮಗಳು ಸತ್ತೋದು ಅಂತ ತಿಳ್ಕೊಳ್ತೀನಿ. ಇಲ್ಲೇ ನಿಲ್ಸಪ್ಪ ತಗೋ ವಿಜಯ್ ವಿಜಯ್ ಯಾಕೆ ಮಧು ಏನಾಯ್ತು ಮಧು ಸಮಾಧಾನ ಮಾಡ್ಕೊಂಡು ಏನಾಯ್ತು ಅಂತ ಹೇಳಬಾರ್ದಾ ವಿಜಯ್ ನನ್ನ ಕೈ ಬಿಡಲ್ಲ ತಾನೆ ನಿನಗೆ ಅನುಮಾನ ಬಂತು ಅನುಮಾನ ಅಲ್ಲ ಭಯ ನಾನು ನಿಮ್ಮಿಂದ ದೂರ ಆಗ್ಬಿಡ್ತೀನಿ ಅನ್ನೋ ಭಯ ನನ್ನ ಹೃದಯದಲ್ಲಿ ಕಾಡ್ತಾ ಇದೆ ಅದಕ್ಕೆ ಊರಿಂದ ಹಾಸ್ಟೆಲ್ಗೆ ಹೋಗದೆ ನೇರ ಇಲ್ಲಿಗೆ ಬಂದ್ಬಿಟ್ಟೆ ಎಲ್ಲ ಪ್ರೇಮಗಳು ಸಹಜವಾಗಿ ಬರೋ ಭಯ ಅಷ್ಟೇ ಧೈರ್ಯವಾಗಿರು ಧೈರ್ಯ ಹೊರಟೋಗ್ತಿದೆ ವಿಜಯ್ ನಮ್ಮ ತಂದೆ ನನ್ನ ಹತ್ರ ಮಾತಾಡಿದ ಗಳಿಗೆಯಿಂದ ನನ್ನ ಮನಸ್ಥಿತಿ ಅಧೋಗತಿಗಳಿದೆ ನಿಮ್ಮ ತಂದೆ ಅಂತದ್ದು ಏನು ಹೇಳಿದ್ರು ಈ ಸಲ ಕಾಲೇಜ್ ಕೊನೆ ವರ್ಷ ನನ್ನ ಮದುವೆಗೆ ವರಾನ್ವೇಷಣೆ ಮಾಡ್ತಾ ಇದ್ದಾರೆ ನಿಮ್ಮನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ ನನ್ನ ಕೈ ಬಿಡಬೇಡಿ ವಿಜಯ್ ನನ್ನ ಕೈ ಬಿಡಬೇಡಿ ಮಧುರವಾಗಿರೋ ಈ ನಿನ್ನ ಮುಖದಲ್ಲಿ ಸದಾ ನಗು ತುಂಬಿಕೊಡೋದನ್ನ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ ಹೊರತು ಈ ದುಃಖ ದುಮಾನ ನೋಡಕ್ಕೆ ನನಗಿಷ್ಟ ಇಲ್ಲ ಹೆಣ್ಣಿತ್ತಿರೋ ಪ್ರತಿ ತಂದೆ ತಾಯಿಂದ್ರು ಮಾಡೋ ಕರ್ತವ್ಯನೇ ನಿಮ್ಮ ತಂದೆನೂ ಮಾಡ್ತಿದ್ದಾರೆ ಇದ್ರಲ್ಲಿ ತಪ್ಪೇನು ಅವರು ಬೇರೆ ಹುಡುಗನ ಆರ್ಸಿ ನಿಶ್ಚಯ ಮಾಡಿಬಿಟ್ರೆ ಅವ್ರನ್ನ ಎದುರಿಸೋ ಶಕ್ತಿ ಖಂಡಿತ ನನಗಿಲ್ಲ ವಿಜಯ್ ಇಲ್ಲ ಈ ವಿಷಯನ ನಿಮ್ಮ ತಂದೆ ಹತ್ರ ಹೇಗೆ ಪ್ರಸ್ತಾಪ ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಕೊಡು ನಾಳೆ ಕಾಲೇಜ್ ಹತ್ರ ಬರ್ತೀನಿ ಡಿಸೈಡ್ ಮಾಡೋಣ ನೋಡು ಮೊದಲೇ ನೀವು ವಾರ್ಡನ್ನು ತುಂಬಾ ಸ್ಟ್ರಿಕ್ಟು ಟೈಮ್ ಆಯ್ತು ಹೊರಡು ವಿಜಯ್ ಮಧು ಬಿ ಬೋಲ್ಡ್ ನಾಳೆ ಬರ್ತೀನಲ್ಲ ಯೋಚನೆ ಮಾಡುವಂತ ಕ್ಲಿಷ್ಟವಾದ ಸಮಸ್ಯೆ ಏನು ಅಲ್ಲ ಇದು ಸಿಂಪಲ್ ತಲೆಮಾರಿನಿಂದ ಉಂಟಾಗಿರೋ ನಿಮ್ಮ ಮನೆತನಗಳ ಕಂದಕಾನ ನೀವಿಬ್ರು ಮುಚ್ಚಕ್ ಪ್ರಯತ್ನ ಪಡಿ ಅಂದ್ರೆ ನೀವಿಬ್ರು ಮದುವೆ ಮಾಡ್ಕೊಳ್ಳಿ ಮುಂದೆ ಏನಾಗುತ್ತೆ ನೋಡೋಣ ನೋಡೋದೇನ್ ಬಂತು ಮುಂದೇನಾಗುತ್ತೆ ಅಂತ ನನಗೆ ಗೊತ್ತು ಎರಡು ಮನೆತನಗಳಲ್ಲೂ ಹೆಣಗಳು ಉರುಳುತ್ತೆ ಇಡೀ ಊರಿನಲ್ಲಿ ರಕ್ತದ ಹೊಳೆ ಹರಿಯುತ್ತೆ ನಮ್ಮಪ್ಪ ಆ ರಾಮನಾಥ್ ಯಾರಿಗಿಂತ ಯಾರು ಕಡಿಮೆ ಇಲ್ಲ ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಮಧು ಮೊದಲೇ ಮೃದು ಅಪ್ಪ ಹಾಕಿದ ಗೆರೆನ ಅವಳು ಇದುವರೆಗೂ ದಾಟೇ ಇಲ್ಲ ಅವರು ಅಷ್ಟೇ ತಮ್ಮ ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಅವಳಿಗೆ ಸ್ವಲ್ಪ ತಲೆನೋವು ಬಂದ್ರು ಸಾಕು ಅವ್ರು ತತ್ತರಿಸ್ಬಿಡ್ತಾರೆ ಅಂತ ಅವಳೇ ನನ್ಗೆ ಹೇಳಿದ್ದು ಮಧು ಜೀವನ ಪರ್ಯಂತ ನಗ್ನಗ್ತಾ ಇರ್ಬೇಕು ಅಂತ ನೀನ್ ಬಯಸೋದಾದ್ರೆ ಅವಳನ್ನ ಮರೆಯೋದೇ ಉತ್ತಮ ಬೇಕಾದ್ರೆ ಇಡೀ ಜಗತ್ತನ್ನೇ ನಾನು ಎದುರಿಸ್ತೀನಿ ನನ್ನ ಮಧುಗೋಸ್ಕರ ನಾನು ಯಾರನ್ನ ಬೇಕಾದ್ರೂ ಕಳ್ಕೊಳ್ಳೋಕೆ ಸಿದ್ಧವಾಗಿದ್ದೀನಿ ಆದ್ರೆ ಮಧುನ ಬಿಟ್ಟು ನಾನು ಬದುಕಲಾರೆ ಆವೇಶ ಪಡಬೇಡ ರಿಲ್ಯಾಕ್ಸ್ ಮಾಡ್ಕೊಳ್ಳೋ ವಿಜಯ್ ನೀನ್ ಒಂದ್ ಕಡೆಯಿಂದ ಯೋಚನೆ ಮಾಡ್ಬೇಡ ಥಿಂಕ್ ದ ಅದರ್ ಸೈಡ್ ಆಲ್ಸೋ ಮಧು ಖಂಡಿತ ಅವ್ರ ತಂದೆ ಬಿಟ್ಕೊಡಲ್ಲ ಹಾ ನಿನ್ನೂ ಬಿಟ್ಕೊಡಲ್ಲ ತಂದೆಗೆ ಎದುರಾಗಿ ಹೋದ್ರೆ ಜೀವನ ಪರ್ಯಂತ ಮಾನಸಿಕವಾಗಿ ನರಕ ಯಾತನೆ ಪಡ್ತಾಳೆ ಅವಳು ಚಿತ್ರಹಿಂಸೆ ಪಡೋದು ನಿನಗಿಷ್ಟನಾ ಹೇಗಿದ್ರು ವರಾನ್ವೇಷಣೆ ಮಾಡ್ತಿದ್ದಾರೆ ಅಂತ ಹೇಳಿದಾಳೆ ಅವಳ ತಂದೆ ಇಷ್ಟದಂತೆ ನಡ್ಕೊಂಡ್ರೆ ತನ್ನ ಸುಂದರವಾದ ಬದುಕಿನಲ್ಲಿ ಇದೊಂದು ಕೆಟ್ಟ ಕನಸು ಅಂತ ಮರೆಯೋಕ್ಕೂ ಸಾಧ್ಯತೆ ಇದೆ ಬಟ್ ನಾನು ಹೇಗೆ ಮರೆಯೋದು ಮನಸ್ಸಿದ್ರೆ ಮಾರ್ಗ ಇದ್ದೇ ಇದೆ ನೀನು ಕಲ್ಕತ್ತಾಗ ಹೋಗ್ಬೇಕು ಅಂತ ಹೇಳ್ತಾ ಇದೆಯಲ್ಲ ಹೋಗು ನಿನಗೋಸ್ಕರ ಒಂದ್ 6 ತಿಂಗಳು ಕಾಯ್ತಾಳೆ ಆ ನಿರಾಸೆನೂ ಹೆಚ್ಚಿಗೆ ದಿನ ಇರೋಲ್ಲ ನೀನು ಅವಳ ಕಣ್ಣಿಂದ ದೂರ ಇದ್ರೆ ಸಾಕು ಸ್ವಲ್ಪ ದಿನ ಅಳ್ತಾಳೆ ಆಮೇಲೆ ಗಂಡ ಮನೆ ಮಕ್ಕಳು ಅಂತ ಎಲ್ಲ ಮರೀತಾಳೆ ಸುಮಾ ಏನೇ ಇದ್ದಕ್ಕಿದ್ದ ಹಾಗೆ ಈ ಕಡೆ ವಿಜಯ್ ನೋಡೋಣ ಅಂತ ಬಂದೆ ನೀನ್ ಅವನ್ನ ನೋಡ್ಬೇಕು ಅಂದ್ರೆ ಕಲ್ಕತ್ತಾಗೆ ಹೋಗ್ಬೇಕು ಕಲ್ಕತ್ತಾಗ ಹೋಗಿದಾರ ಬರೋದು ಏನೋ ಟ್ರೈನಿಂಗ್ ಅಂತೆ ಬರೋದು 6 ತಿಂಗಳು ಆಗ್ಬಹುದು ಅಂದ 6 ತಿಂಗಳ ಯಾಕೆ ಅಂಥದ್ದೇನಾದ್ರೂ ಅರ್ಜೆಂಟ್ ಇತ್ತಾ ವಿಜಯ್ नन याके थर मोस माडिद्रे कलकत्ताक होग्तीनि अंत ನನಗೆ ಒಂದು ಮಾತು ಹೇಳಿದೆ ಯಾಕೆ ಹೋಗ್ಬಿಟ್ರೆ ನಾನು ನಿಮಗೆ ಅಷ್ಟು ಬೇಗ ಬೇಸರ ಆಗ್ಬಿಟ್ನಾ ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ ನನಗೆ ದೇಕೆ ಇದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ವಿಜಯ್ ತಡ್ಕೊಳ್ಳೋ ಶಕ್ತಿ ಇಲ್ಲ ವಿಜಯ್ ಏನು मधु हुषारिल्वा नर्सिंग होम सेरिसिदरा नान बालू विजय नीनु हेळिदे ऊरिगे होगिबिट्टे अंत मधु ज्ञान तप्पि बिद्बिट्टिदाळे वेरी सीरियस बेग बा नेन्नेयिंद नन्न मगळन्न बिडदे नोडिकोंडिद्दक्के तुम्बा थैंक्स बालू इदक्केल्ल थैंक्स याके सर मधु केवल नन्न तंगी क्लासमेट मात्र अल्ल अवळु नन्न सोंत तंगी इद्द हागे आ धैर्यद मेले ओंदु मातु केळिद्रे तप्पु तिळ्कोळ्ळल्ल ताने हेळि सर रात्रियल्ल विजय विजय अंत कनवर्स्तिद्लु यारा विजय विजय योर फ्रेंड अदु विजय अंत इवळिगू मधुगू कामन फ्रेंड अवळु मदे माड्कोंडु अमेरिकागे होदमेले ई नन्न तंगिनु ಒಂದೆರಡು ದಿನ ಊಟ ತಿಂಡಿ ಮಾಡಲಿಲ್ಲ ಅಷ್ಟೇ ಸ್ನೇಹ ಇವರಿಗೆ ಅದನೇ ಮಧು ಕೂಡ ಬಡಬಡ್ತಿರಬೇಕು ಹುಚ್ಚುಡುಗಿ ನಮ್ಮ ಮಧು ತುಂಬಾ ಸೆಂಟಿಮೆಂಟ್ ಯಾರನಾದರೂ ಸರಿ ಬಹಳ ಹಚ್ಚಿಕೊಂಡು ಬಿಡ್ತಾಳೆ डॉक्टर ने केली आदष्टु बेग ऊरिगे कर्कोंडु होद्रे अल्लि अम्मन आरैके हल्ली वातावरणदल्लि बेग चेतरिसिकोंडु बिड्ताळे डॉक्टर डिस्टर्ब माडबेडि अंत हेळिद्दारे इल्ल सुमा नानु नोडिद्रे खंडित हुषाराग्ताळे मधु 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 आई एम एक्सट्रीमली सॉरी मधु हेळिदे ಹೊರಟುದೇನ ಒಂದೇ ಕಾರಣಕ್ಕೋಸ್ಕರ ಇಷ್ಟೊಂದು ಆರೋಗ್ಯ ಕೆಡಿಸಿಕೊಂಡಿದ್ದೀಯಲ್ಲ ಒಂದು ವೇಳೆ ನಾನು ಏನಾದರೂ ಶಾಶ್ವತವಾಗಿ ನಿನ್ನಿಂದ ದೂರ ಹೊರಟೋದ್ರೆ ನಾನು ಸತ್ತು ಹೋಗ್ತೀನಿ ಅಷ್ಟೇ ದಯವಿಟ್ಟು ಇನ್ನೊಂದು ಸಾರಿ ಮಾತಾಡಬೇಡಿ ವಿಜಯ್ ಐ ಲವ್ ಯು ಸೋ ಮಚ್ ನಾನು ಅಷ್ಟೇ ಮಧು ನೀನು ಬಿಟ್ಟು ನಾನು ಬದುಕಲಾರೆ ಐ ಟು ಲವ್ ಯು फोटो नोडी सेलेक्शन ऐनो अंत तिळिदिद्दे ಒಳ್ಳೆ ಹುಡುಗಿನೇ ಆರ್ಸಿದಿಯಾ ದಂತದ ಗೊಂಬೆ ಹಾಗಿದ್ದಾಳೆ ಈ ಮನೆ ಸೊಸೆ ಆಗಕ್ಕೆ ನಾಯಕಾದ ಹುಡುಗಿ ಶಾಸ್ತ್ರಿಗಳೇ ಈ ಹುಡುಗಿ ತಂದೆ ತಾಯಿನ ಕರೆಸಿ ಮಾತಾಡಿ ಇತ್ಯರ್ಥ ಮಾಡಿಬಿಡೋಣ ಏನ್ ಯೋಚಿಸ್ತಿದ್ದೀರಾ ಶಾಸ್ತ್ರಿಗಳೇ ಅದು ಓಹೋ ಬಡವರು ಅಂತಾನಾ ನೀವೇನು ಯೋಚನೆ ಮಾಡಬೇಡಿ ವರದಕ್ಷಿಣೆ ಅನ್ನೋ ಮಾತು ನನ್ನ ಹತ್ರನೇ ಸುಳಿಯೋ ಆಗಿಲ್ಲ ಎರಡು ಖರ್ಚು ನಾವೇ ಹಾಕೊಂಡು ಅದ್ಧೂರಿಯಾಗಿ ಮದುವೆ ಮಾಡಿದ್ರಾಯ್ತು ನೀವು ಹೋಗಿ ಫಿಕ್ಸ್ ಮಾಡಿ ಹಾಗಲ್ಲ ಸ್ವಾಮಿ ಜಾತಿ ಪ್ರಶ್ನೆ ಆಗಿದ್ರೆ ತಲೆನೇ ಕೆಡಿಸ್ಕೋಬೇಡಿ ಜಾತಿ ಮತ ಅನ್ನೋ ಕೀಳು ಭಾವನೆ ನನ್ನಲ್ಲಿಲ್ಲ ಖರ್ಚು ಪರವಾಗಿಲ್ಲ ಅದು ಅಲ್ಲ ರೈರೇ ಇನ್ನೂ ಏನು ಮೀನಾ ಮೇಷ ಎಣಿಸ್ತಾ ಇದ್ದೀರಲ್ಲ ಓದು ವಿದ್ಯೆ ಇಲ್ಲದೆ ಇದ್ರೂ ಪರವಾಗಿಲ್ಲ ಮನೆ ಕೆಲಸ ಅಚ್ಚಕಟ್ಟಾಗಿ ಮಾಡಕ್ ಬಂದ್ರೆ ಸಾಕು ಅದು ಬರಲ್ವಾ ಪರವಾಗಿಲ್ಲ ಮದುವೆ ಆದ್ಮೇಲೆ ನಮ್ಮ ಜಯಲಕ್ಷ್ಮಿ ಹೇಳ್ಕೊಡ್ತಾಳೆ ಹುಡುಗಿ ಮಾತ್ರ ಲಕ್ಷಣವಾಗಿದ್ದಾಳೆ ನನಗಂತೂ ತುಂಬಾ ಹಿಡಿಸಿದ್ದಾಳೆ ಬೇಗ ಹೊರಡಿ इवलो रामनाथ रायर मगलो शास्त्रीगळे नीवागो हत्तक्के बदुकोंड्रे बेरे यारे ई माताडिद्रू इष्टोत्तिगे तुंडु तुंडागि नेलक्के बिद्दिर्तिद्रू आ रामनाथ नन्न संबंध बेळिसबेकु अंत कुतंत्र माडि निम्मन्न रायबारियागि कळिसिदान इदरोळगे अवरदेनु तप्पिल्ल स्वामी ಅವರು ಮಗಳಿಗೆ ಗಂಡು ಹುಡುಕ್ತಾ ಇರೋದರಿಂದ ಆ ಮಗು ಫೋಟೋ ಈ ಫೋಟೋಗಳ ಜೊತೆ ಸೇರ್ಬಿಡ್ತು ಅಷ್ಟೇ ಸ್ವಾಮಿ ಸಾಕ್ ಮಾಡಿ ನಿಮ್ಮ ಮಾತುಗಳನ್ನ ಆ ರಾಮನಾಥನ್ ಜೊತೆ ನೀವು ಶಾಮೀಲಾಗಿದ್ದೀರಿ ಅಂತ ನನಗೆ ಈಗ ಅರ್ಥವಾಯ್ತು ನನ್ನ ಮಗನಿಗೆ ನಾನೇ ಹೆಣ್ಣು ಹುಡುಕ್ತೀನಿ. ಕೊನೆ ಪಕ್ಷ ಈ ಮಾಡಿಸದೇ ಇದ್ರೆ ಜೋಡಿದಾರ ಮನೆತನದ ಮರ್ಯಾದೆ ಏನಾಗಬೇಕು, ಒಡವೆ ಏನೇನ್ ಮಾಡಿಸಬೇಕು ಅಂತ ತಾಯಿ ಮಗಳು ಸೇರಿ ನಿರ್ಧಾರ ಮಾಡಿ ಹೇಳಿ ಆರ್ಡರ್ ಕೊಡ್ತೀನಿ. ಓಹೋ, ಏನಪ್ಪ ಅಕ್ಕನ ಸೀಮಂತ ಕೊಡವೆ ಮಾಡಿಸ್ತಾ ಇದೀಯಾ? ಅಲ್ಲ ಕಣೆ, ನಿನ್ ಮದುವೆಗೆ. ನನ್ನ ಮದುವೆಗೆ ಇಷ್ಟ ಅವಸರ ಯಾಕಪ್ಪ? ಮದುವೆ ಮದ್ವೆನಾ? ಹಂಗಾರೆ ನಾನು ಮದುವೆ ಮುಗಿಸ್ಕೊಂಡೆ ಊರಿಗೆ ಹೋಗೋದು. ಸಾಕು ಸುಮ್ಮನಿರೆ ಅಪ್ಪ, ನಾನು ಈಗಲೇ ಮದುವೆ ಮಾಡ್ಕೊಳ್ಳಲ್ಲಪ್ಪ. ಮದುವೆಗೆ ಮುಂಚೆ ಎಲ್ಲಾ ಹುಡುಗಿಯರು ಹೇಳೋ ಮಾತನೇ ನೀನು ಹೇಳ್ತಾ ಇದೀಯಾ, ತಪ್ಪೇನಿಲ್ಲ. ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಂಡ್ಮೇಲೆ ಅಪ್ಪನು ಬೇಡ ಅಮ್ಮನು ಬೇಡ. ಹೇಗಿದ್ರು ಈ ಸಲ ನಿನ್ನ ಕಾಲೇಜಿನ ಕೊನೆ ವರ್ಷ. ಚಿಕ್ಕ ವಯಸ್ಸಿನಿಂದಲೂ ಹಾಸ್ಟೆಲ್ನಲ್ಲೇ ಬೆಳೆದವಳು. ಮಂದಾಕಿನಿ ಅಂತೂ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೊರಟು ಹೋದ್ಲು. ನೀನಾದ್ರೂ ಮನೇಲಿ ಇರ್ಲಿ ಅಂತ ಮನೆ ಅಳಿನ ಹುಡ್ಕೋದು ಕೇಳಿದೀನಿ. ಅದಕ್ಕಲ್ಲಪ್ಪ, ಅದು ಅದು ನಿನ್ ಹತ್ರ ಹೇಗೆ ಹೇಳೋದು? ನೀನ್ ಹೇಳ್ಬೇಕಾಗಿಲ್ಲಮ್ಮ, ನಿನ್ ಮುಖನೇ ಹೇಳ್ತಾ ಇದೆ. ಕಾಲೇಜ್ ಓದು ಅಂದ ಮೇಲೆ ಇದೆಲ್ಲ ಸಹಜನೇ. ಯಾರನ್ನಾದ್ರೂ ಪ್ರೀತಿಸಿದೇನು ಅಪ್ಪ? ಮಧು, ನಾನ್ ತೋರ್ಸಿದ ಹುಡುಗನ್ನೇ ನೀನ್ ಮದುವೆ ಮಾಡ್ಕೋಬೇಕು ಅನ್ನೋ ಹಠ ನನಗಿಲ್ಲಮ್ಮ. ನೀನ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಧೈರ್ಯವಾಗಿ ಹೇಳು, ಅವನ ಜೊತೆ ನಿನ್ ಮದುವೆ ಮಾಡ್ತೀನಿ. ಒಟ್ನಲ್ಲಿ ನಿನ್ನ ಸಂತೋಷನೇ ನನ್ನ ಸಂತೋಷನಮ್ಮ. ನಿಮ್ಮಿಬ್ಬರ ಸಮ್ಮಿಲನ ಜನ್ಮ ಜನ್ಮಾಂತರಕ್ಕೂ ಶಾಶ್ವತವಾಗಿರ್ಲಿ ಅಂತ ಆ ವಿಜಯಕೇಶವನ್ನ ಪ್ರಾರ್ಥಿಸ್ತೀನಿ. ಆದರೆ ಯಾಕೆ ಸಂದೇಹ ಶಾಸ್ತ್ರಿಗಳೇ? ಈ ವಿಜಯ್ ಯಾರ ಮಗ ಅನ್ನೋದು ನಿನಗೆ ಗೊತ್ತಿದ್ರೆ ಈ ಮಾತು ನೀ ಕೇಳ್ತಿರ್ಲಿಲ್ಲ. ಪ್ರೇಮದ ಅಮಲ್ನಲ್ಲಿ ನಾನದನ್ನ ಕೇಳೇ ಇರ್ಲಿಲ್ಲ. ಪ್ರೇಮಿಗಳಿಗೆ ಅದರ ಅಗತ್ಯನೂ ಇಲ್ಲ. ಹಾಗಂತ ಹೆತ್ತೋರ್ನ ಧಿಕ್ಕರಿಸಿ ಜೀವನ ಮಾಡೋದು ಸಾಧ್ಯ ಇಲ್ಲಮ್ಮ. ನೀವಿಬ್ರು ಯಾರ ಮಕ್ಕಳು ಅಂತ ಗೊತ್ತಾ? ಮಧು ಜೋಡಿದಾರ್ ರಾಮನಾಥ್ ಅವ್ರ ಮಗಳು ಅಂತ ಗೊತ್ತು. ನಿಮ್ ತಂದೆ ಯಾರು? ವಿಜಯ್ ಜಮೀನ್ದಾರ್ ರಾಜಶೇಖರ್ ಅವರ ಮಗ. ಅದು ನೀವು ಜಮೀನ್ದಾರ್ ರಾಜಶೇಖರ್ ಮಗನ? ಹೌದು. ನನಗೆ ನೀವು ಯಾಕೆ ಮೊದಲೇ ಹೇಳಲಿಲ್ಲ? ಹೇಳದೆ ಕೇಳದೆ ಕಲ್ಕತ್ತಾ ಹೋದೆ ಅನ್ನೋ ಒಂದೇ ಕಾರಣಕ್ಕೆ ನಿನಗೆ ಪ್ರಜ್ಞೆನೇ ತಪ್ಪೋಯ್ತು. ಆ ಚಿಕ್ಕ ಆಘಾತನೇ ನಿನ್ ಕೆಲ ತಡ್ಕೊಳಕ್ಕಾಗ್ಲಿಲ್ಲ. ಇನ್ನು ಈ ವಿಷಯ ಹೇಳಿದ್ರೆ ನೀನ್ ಯಾಕೆ ತಡ್ಕೋತೀಯ? ಅದಕ್ಕೆ ನಾನು ಹೇಳಿಲ್ಲ. ಮಧು, ನಮ್ಮ ಪ್ರೇಮಕ್ಕೆ ಇಡೀ ಜಗತ್ತೇ ಎದುರಾದ್ರು ಸರಿ. ಹೆದರದೆ ನೀನ್ ಕೈ ಹಿಡಿಬೇಕು ಅಂತ ನಿರ್ಧಾರ ಮಾಡ್ಕೊಂಡೆ. ನಿನ್ನ ನಿರ್ಧಾರ ತಪ್ಪು ಅಂತ ಹೇಳ್ತಾ ಇಲ್ಲ ವಿಜಯ್. ಆದ್ರೆ ತಲತಲಾಂತರದಿಂದ ಮುಂದುವರೆದಿರೋ ಈ ಎರಡು ಕುಟುಂಬಗಳ ವೈಷಮ್ಯ ವೈಮನಸ್ಸು ನಿಮ್ಮಿಂದಾದ್ರೂ ಪರಿಸಮಾಪ್ತಿ ಆಗುತ್ತಾ? ಎಂಥ ಮಾತಾಡ್ತಿದ್ದೀರಾ ಶಾಸ್ತ್ರಿಗಳೇ? ಮಧು, ನಿಮ್ಮ ಮುತ್ತಾತ ಜೋಡಿದಾರ್ ರಘುನಾಥ್, ವಿಜಯ್ ನಿಮ್ಮ ಮುತ್ತಾತ ಜಮೀನ್ದಾರ್ ದೀನಾನಾಥ್. ಒಬ್ಬ ತಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತೆ ಹೋದ್ರು ಅವರಿಬ್ಬರಲ್ಲಿದ್ದ ಅನ್ಯೋನ್ಯತೆ ಆ ರಾಮಲಕ್ಷ್ಮಣರನ್ನೂ ಮೀರಿಸಿತ್ತಂತೆ. ಅವರಿಬ್ಬರಲ್ಲಿದ್ದ ಪರಸ್ಪರ ಪ್ರೀತಿ ವಿಶ್ವಾಸ ನೋಡಿ ವಿಧಿ ಕೂಡ ಸಹಿಸಲಿಲ್ಲ ಅಂತ ಕಾಣಿಸುತ್ತೆ. ಒಂದು ದಿನ ರಂಗಯ್ಯ, ಏನಾಯ್ತು? ಯಾಕೆ ನನ್ ಕಾಲು ಹಿಡ್ಕೊಂಡಿದೀಯಾ? ಹೇಳು ಮೇಲೆ. ನನ್ ಕಾಪಾಡ್ತೀನಿ ಅಂತ ಹೇಳ ಗಂಟೆ ನಿಮ್ ಪಾದ ಬುಡಕ್ಕಿಲ್ಲ ಬುದ್ಧಿ. ಆಶ್ರಯ ಕೇಳಿ ಬಂದವ್ರಿಗೆ ಆಶ್ರಯ ಕೊಡೋದು ಈ ಜೋಡಿದಾರ ರಘುನಾಥನ ಧರ್ಮ. ಅದೇನು ಅಂತ ಧೈರ್ಯವಾಗಿ ಹೇಳು. ಭಾಷೆ ಕೊಟ್ರೆ ಹೇಳ್ತೀರಿ, ಇಲ್ಲ ನಿಮ್ ಪಾದ ಮೇಲೆ ಪ್ರಾಣ ಬಿಡ್ತೀನಿ ಬುದ್ಧಿ. ಆಯ್ತು, ಕೊಟ್ಟ ಮಾತಿಗೆ ಎಂದೂ ತಪ್ಪೋರಲ್ಲ ಈ ಜೋಡಿದಾರ್ ವಂಶೋರು ಅಂತ ಮತ್ತೊಮ್ಮೆ ನಿರೂಪಿಸೋಕೆ ಅವಕಾಶ ಸಿಕ್ಕಿದೆ. ನಾವು ನಂಬಿರೋ ನಮ್ಮ ಕುಲದೈವ ವಿಜಯಕೇಶವನ ಮೇಲೆ ಪ್ರಮಾಣ ಮಾಡಿ ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳ್ತಿದ್ದೀನಿ. ಹೇಳು ಮೇಲೆ. ರೋಗದಿಂದ ಅಳ್ತಿರೋ ನನ್ನ ಹೆಂಡತಿ ಪ್ರಾಣ ಉಳಿಸ್ಕೊಳ್ಳೋಕೆ ನಂಗೂ ಹಣ ಬೇಕಾಗಿತ್ತು. ಈಗಾಗಲೇ ಎಷ್ಟೋ ಸಾರಿ ಕೊಟ್ಟಿರೋದ್ರಿಂದ ನಿಮ್ಮನ್ನು ಕೇಳಕ್ಕೆ ಬಾಯೇ ಬರಲಿಲ್ಲ. ಬೇರೆ ದಾರಿ ಗೊತ್ತಾಗದೆ ಎತ್ತುಗಳನ್ನ ಕಟ್ ಮಾರ್ಬಿಟ್ಟೆ. ಆ ಎತ್ತುಗಳು ಯಾರದ್ದು? ನಮ್ದು. ಇವನು ನಮ್ಮ ಕೊಟ್ಟಿಗೆಯಿಂದ ಕಳ್ಳತನ ಮಾಡಿದಾನೆ. ಪದ್ಧತಿ ಪ್ರಕಾರ ಇವನಿಗೆ ಶಿಕ್ಷೆ ಆಗಲೇಬೇಕು. ಅವನ್ನ ಕಳಿಸ್ಕೊಡು ರಂಗನಾಥ್. ಪರಿಸ್ಥಿತಿ ಒತ್ತಡದಿಂದ ತಪ್ಪು ಮಾಡಿಬಿಟ್ಟಿದ್ದಾನೆ ಈ ರಂಗಯ್ಯ. ಆದರೆ ತನ್ನ ತಪ್ಪನ್ನು ಒಪ್ಪಿಕೊಂಡು ನನ್ನ ಹತ್ರ ಶರಣಾಗಿದ್ದಾನೆ. ಇದೊಂದ್ಸಲ ಅವನ್ನ ಕ್ಷಮಿಸಿ ಬಿಟ್ಬಿಡು. ಸಾಧ್ಯನೇ ಇಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದೇ ಈ ಜಮೀನ್ದಾರ್ ದೀನಾಥನ ಏಕೈಕ ಗುರಿ. ನನ್ನ ನಿನ್ನ ಸ್ನೇಹ ಮುಂದುವರಿಬೇಕಾದ್ರೆ ಒಳ್ಳೆ ಮಾತನ್ನ ಅವನನ್ನ ಒಪ್ಪಿಸು. ಇಲ್ಲ ಅಂದ್ರೆ ಸ್ನೇಹಕ್ಕೆ ಸವಾಲ್ ಹಾಕೋದಾದ್ರೆ ನಾನು ಸೋಲಲ್ಲ. ನಾಳೆ ಪಂಚಾಯತಿ ಕಟ್ಟಲೆ ತೀರ್ಮಾನ ಆಗ್ಲಿ. ರಘುನಾಥ್ ರಾಯ್ರೆ, ದೀನಾನಾಥ್ ರಾಯ್ರೆ, ಆ ರಾಮ ಲಕ್ಷ್ಮಣರೇ ಹೊಟ್ಟೆ ಉರಿ ಪಡೋ ರೀತಿಲಿ ನೀವಿಬ್ರು ಅನ್ಯೋನ್ಯತೆಯಿಂದ ಇದ್ರಿ. ಈ ಕ್ಷುಲ್ಲಕ ಕಾರಣಕ್ಕೋಸ್ಕರ ಪಂಚಾಯತಿಗೆ ಬಂದಿರೋದು ಸರಿಯಲ್ಲ. ಊರಿನ ಜನತೆಯ ಪರವಾಗಿ ನನ್ನ ಅಭಿಪ್ರಾಯವೇನೆಂದರೆ ನಿಮ್ಮಲ್ಲಿ ಯಾರಾದರೂ ಒಬ್ರು ಬಿಟ್ಕೊಟ್ರೆ ಅದೆಂದಿಗೂ ಸಾಧ್ಯವಿಲ್ಲ. ನಮ್ಮ ಎತ್ತುಗಳನ್ನ ಕದ್ದು ಮಾರಿಯೋ ಈ ರಂಗಯ್ಯನ ನನ್ನ ವಶಕ್ಕೆ ಒಪ್ಪಿಸಲೇಬೇಕು. ನಾನು ಈ ರಂಗಯ್ಯನ ಕಾಪಾಡ್ತೀನಿ ಅಂತ ನಮ್ಮ ಕುಲದೇವ ವಿಜಯಕೇಶ್ವರ ಮೇಲೆ ಆಣೆ ಮಾಡಿದ್ದೀನಿ. ಇವನಿಗೆ ಬದಲಾಗಿ ಆ ಎತ್ತುಗಳ ಬೆಲೆ ಎಷ್ಟು ಅಂತ ಹೇಳ್ಬಿಡ್ಲಿ, ಅದಕ್ಕೆ 10 ಪಟ್ಟು ಜಾಸ್ತಿ ಕೊಡ್ತೀನಿ. ಆದ್ರೆ ಇವನ್ನ ಮಾತ್ರ ಬಿಟ್ಕೊಡಲ್ಲ. ದುಡ್ಡುಗೋಸ್ಕರ ನಮ್ಮ ವಂಶದ ಮಾನ ಮರ್ಯಾದೆನ ನಾನು ಬಿಟ್ಕೊಡಲ್ಲ. ಬೇಕಾದ್ರೆ ವರ್ಷಕ್ಕೆ 3 ಬೆಳೆ ಬೆಳೆಯೋ ಅಗ್ರಹಾರದ 10 ಎಕರೆ ಜಮೀನು ಬರ್ಕೊಡ್ತೀನಿ. ನಿನ್ನ ಹತ್ರ ಭಿಕ್ಷೆ ಬೇಡಕ್ಕೆ ನಾನು ಇಲ್ಲಿ ಬಂದು ನಿಂತಿಲ್ಲ. ಮರ್ಯಾದೆಗೆ ಅವನ್ನ ನಾನೇ ಬಿಟ್ಕೊಡ್ತೇನೆ ಇಲ್ವೋ? ನನ್ನ ನಂಬಿ ಬಂತವ್ರನ್ನ ಖಂಡಿತ ನಂಗೆ ಬಿಟ್ಕೊಡಲ್ಲ. ನಿನ್ನಿಂದ ಅವನ್ನ ಹೇಗೆ ಬಿಟ್ಕೊಂಡು ಹೋಗೋದಂತ ನನಗೆ ಗೊತ್ತು. ನನ್ನಿಂದ ಇವನ್ನ ಬಿಟ್ಕೊಂಡು ಹೋಗೋಕೆ ನಿನಗೆ ಅಲ್ಲ, ನಿನ್ನ ಹಣೆ ಬರಹ ಬರ್ದಿರೋ ಬ್ರಹ್ಮನ್ ಕೈಲೂ ಸಾಧ್ಯವಿಲ್ಲೋ ದೀನಾನಾಥ್. ಹುಚ್ಚುಬಾಯಿ ಮಿತ್ರ ದ್ರೋಹಿ, ವಿಶ್ವಾಸಘಾತಕ ಆಗಿರೋ ನಿನಗೆ ನನ್ನ ಹೆಸರಿನ ಕರೆಯೋ ಯೋಗ್ಯತೆ ಇಲ್ಲ. ನಾನು ವಿಶ್ವಾಸಘಾತಕನಾ? ನಾನು ಅಯೋಗ್ಯನಾ? ನನ್ನ ಪ್ರಾಣನಾದ್ರೂ ಕೊಡ್ತೇನೆ ಹೊರತು ನಾನು ರಂಗಪ್ಪನ್ ಬಿಟ್ಕೊಡಲ್ಲ. ನಾನು ಪ್ರಾಣನಾದ್ರೂ ಕೊಡ್ತೀನಿ ಹೊರತು ಈ ರಂಗಪ್ಪನ ಶಿಕ್ಷೆ ಕೊಡದೆ ಬಿಡೋದಿಲ್ಲ. ಬಿಡಿ, ದಯವಿಟ್ಟು ಬಿಟ್ಬಿಡಿ. ಎಂಥ ಸಮಸ್ಯೆ ಎದುರಾದ್ರೂ ನಾನು ನಿನ್ನ ಮಾತ್ರ ಕೈ ಬಿಡಲ್ಲ. ಮದು ಆ ವಿಜಯಕೇಶ್ ಮೇಲೆ ಆಣೆ. 7 ಜನ್ಮಕ್ಕೂ ನಾನು ನಿಮ್ಮ ನೆರಳಾಗಿರ್ತೀನಿ ಅಂತ ಆ ಭಗವಂತನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನಿಮ್ಮಿಬ್ಬರ ಸಮ್ಮಿಲನದಿಂದ ಹಿರಿಯರ ದ್ವೇಷ ಹಾಗೆತನ ಪರಿಸಮಾಪ್ತಿಯಾಗಲಿ. ಆ ವಿಜಯಕೇಶವನ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಮಧು, ಮತ್ತೊಮ್ಮೆ ಈ ಊರಿನಲ್ಲಿ ರಕ್ತಪಾತ ಹರಿಯೋ ಗತಿ ಬಂದ್ಬಿಟ್ಟೈತೆ. ಆ ರಾಜಶೇಖರ್ ರಾಯರ್ ಮಗ ವಿಜಯ್ನು ರಾಮನಾಥ್ ರಾಯರ್ ಮಗಳು ಮಧುನು ಒಬ್ಬರನ್ನೊಬ್ರು ಪ್ರೀತಿಸ್ತಿದಾರಂತೆ. ಅಷ್ಟೇ ಅಲ್ಲ, ಮದುವೆ ಕೂಡ ಆಗ್ತಾರಂತೆ. ಆ ಮದುವೆ ಎಂದಿಗೂ ಸಾಧ್ಯವಿಲ್ಲ. ನನ್ನ ಮಗ ನನ್ನ ರಕ್ತದ ಕುಡಿ. ನಮ್ಮ ಆ ಜನ್ಮ ವೈರ್ಯ ರಾಮನಾಥನ ಮಗಳನ್ನ ಪ್ರೀತಿಸಿ ಅವನ ಜೊತೆ ಸಂಬಂಧ ಬೆಳೆಸೋ ಮಟ್ಟಕ್ಕೆ ಹೋಗ್ತಾನೆ ಅಂತ ನಾನು ಊಹಿಸಿರಲಿಲ್ಲ. ಆತರ ಪಡಬೇಡಿ ಅಂದ್ರೆ ಯಾರೋ ಹೊಟ್ಟೆ ಕಿಚ್ಚಿಗೆ 2 ಕುಟುಂಬಗಳ ಮಧ್ಯೆ ಹೆಚ್ಚಿಸಿ ಸ್ವಾರ್ಥ ಸಾಧಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಕಾಣುತ್ತೆ. ವಿಜಯ್, ನಾವೊಂದು ವಿಷಯ ಕೇಳಿದ್ವಿ, ಅದು ಸತ್ಯ ಸಂಗತಿ ಅಲ್ಲ ಅಂತ ನನಗನ್ನಿಸ್ತಿದೆ. ನಮ್ಮ ಮಗ ಅಂತ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನಮಗಿದೆ. ನೀವು ಕೇಳಿದ್ದೆಲ್ಲ ನಿಜ ವಿಜಯ್. ನಾನು ರಾಮನಾಥ್ ಅವ್ರ ಮಗಳು ಮಧುನ ತುಂಬಾ ಇಷ್ಟಪಟ್ಟಿದ್ದೀನಿ. ನಾವು ಮನಸಾರ ಪ್ರೇಮಿಸ್ತಿದ್ದೀವಿ. ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದೀವಿ. ನಮ್ಮಿಬ್ಬರಿಗೂ ಇರೋ ದ್ವೇಷ ಎಂತ ಹುಚ್ಚಗಟ್ಟದ್ದು ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ. ಗೊತ್ತಿದ್ದು ಅವ್ರ ಮನೆತನದ ಸಂಬಂಧ ಬೆಳೆಸೋಕ್ ಪ್ರಯತ್ನ ಪಡ್ತಾ ಇದೆಯಲ್ಲ, ಎಷ್ಟು ಧೈರ್ಯ! ಅವ್ರ ಮನೆ ನೆರಳು ಸೋಕದೆ ತಲೆಗಳೇ ದಾಟಿ ಹೋಗಿವೆ. ನೋಡು, ಇದುವರೆಗೂ ನಡೆದದ್ದೆಲ್ಲ ಒಂದು ಕನಸು ಅಂತ ತಿಳ್ಕೊಂಡು ಮರ್ತುಬಿಡು. ಹಿರಿಯರ ಹಗೆತನಕ್ಕೋಸ್ಕರ ನಾನು ಮದುವೆ ಮೋಸ ಮಾಡಕ ಸಾಧ್ಯ ಇಲ್ಲ. ಅಪ್ಪ, ನಾನು ಪ್ರೀತಿಸಿರೋ ಹುಡುಗಿ ರಾಮನಾಥ್ ಅವರ ಮಗಳು ಅನ್ನೋದನ್ನ ಮರೆತು ನಮಗೆ ಆಶೀರ್ವಾದ ಮಾಡಿ. ವಿಜಯ್, ಅವಳ ಪ್ರೇಮದ ಹುಚ್ಚಿನಲ್ಲಿ ಬಿದ್ದು ಹೆತ್ತವ್ರನ್ನ ಧಿಕ್ಕರಿಸೋ ಮಟ್ಟಕ್ಕೆ ತಲುಪಿದ್ರೆ ನನ್ನ ರಕ್ತ ಅನ್ನೋದನ್ನು ನೋಡದೆ ಸಾಯಿಸಿ ಸಮಾಧಿ ಕಟ್ತೀನಿ ಹೊರತು ಆ ರಾಮನಾಥನ ಮಗಳನ್ನ ಮಾತ್ರ ಈ ಮನೆ ಸೊಸೆಯಾಗಿ ತುಂಬಿಸ್ಕೊಳ್ಳಲ್ಲ. ಈ ಮಾತು ಚೆನ್ನಾಗಿ ಜ್ಞಾಪಕ ಇಟ್ಕೋ. ನೀವು ಒಪ್ಪಿ ಬಿಡಿ, ನಾನ್ ಮದುವೆ ಆಗೋದು ಮಧುನೆ, ಅದನ್ನ ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಮಾತನ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ರಾಮನಾಥ, ಇದೆಲ್ಲ ನಿನ್ನ ಕುತಂತ್ರ. ನಿನ್ನ ಮಗಳನ್ನ ಚೂ ಬಿಟ್ಟು ನನ್ನ ಮಗನ ತಲೆ ಕೆಡಿಸಿದೀಯ. ನನ್ನ ವಿರುದ್ಧವಾಗಿ ನನ್ನ ಮಗ ಹೋದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಮಧು ಎಲ್ಲಿ? ಅವಳು ಬೆಳಗ್ಗೆಯಿಂದ ರೂಮ್ ಬಿಟ್ಟೆ ಬಂದಿಲ್ಲ ಅಂದ್ರೆ ಸುಮ್ಮನೆ ಅಳ್ತಾ ಕೂತಿದ್ದಾಳೆ. ಒಂದೇ ಹನಿ ನೀರು ಕೂಡ ಕುಡ್ದಿಲ್ಲ. ಮಧು, ನನ್ನ ಮಗಳು ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ನನ್ನ ಮಾತು ಮೀರಲ್ಲ ಅನ್ನೋ ದೃಢ ವಿಶ್ವಾಸವೂ ನನಗಿದೆ. ಇದೆಲ್ಲ ರಾಜಶೇಖರನ ಕುತಂತ್ರ. ಎದುರಿ ಬರೋ ಧೈರ್ಯ ಇಲ್ಲದೆ ತನ್ನ ಮಗನ ಛೂ ಬಿಟ್ಟು ನಿನ್ನ ಮನ್ಸು ಕೆಡಿಸೋ ಹಾಗೆ ಮಾಡಿದಾನೆ. ಈ ವಿಷಯದಲ್ಲಿ ನಿನ್ನ ತಂದೆನ ಕ್ಷಮಿಸ್ಬಿಡಮ್ಮ. ನಿಮ್ಮಿಬ್ಬರ ಪ್ರೇಮ ಮುಂದುವರಿಯೋದಕ್ಕಾಗ್ಲಿ, ಮದುವೆಯಲ್ಲಿ ಸಮಾಪ್ತಿ ಆಗೋದಕ್ಕಾಗ್ಲಿ ಎಂದೆಂದಿಗೂ ಸಾಧ್ಯವಿಲ್ಲ. ದಯವಿಟ್ಟು ನೀನು ಇದನ್ನ ಅರ್ಥ ಮಾಡ್ಕೊಳಮ್ಮ. ಮದುವೆ ಮೊದಲು ಕಷ್ಟ ಆಗುತ್ತೆ, ಆಮೇಲೆ ತಾನಾಗಿ ಬೇರೆ ಬದುಕನ್ನು ಒಪ್ಕೊಂಡಾಗ ಎಲ್ಲ ಮರ್ತೋಗುತ್ತೆ. ಜಗತ್ತಿನಲ್ಲಿ ಕತ್ಲು ಹೋದ್ಮೇಲೆ ಬೆಳಕು ಬಂದೇ ಬರುತ್ತೆ. ಹಾಗೆ ಇದುವರೆಗೂ ನಡೆದದೆಲ್ಲ ಕತ್ಲು ಅಂತ ತಿಳ್ಕೊಂಡು ಮರ್ತು ಹೊಸ ಬೆಳಕಿನಲ್ಲಿ ಹೊಸ ಬದುಕನ್ನು ಕಾಣು. ಬಾ, ಊಟ ಮಾಡೋಣ. ವಿಜಯ್, ನಿಮ್ಮನ್ನು ಬಿಟ್ಟು ಒಂದು ಕ್ಷಣನೂ ನನ್ನ ಕೈಲಿರೋಕಾಗ್ತಾ ಇಲ್ಲ. ನನಗ್ ಮಾತ್ರ ನೀನ್ ಬಿಟ್ಟಿರಕ್ಕಾಗುತ್ತೆ ಅಂತ ಅನ್ಕೊಂಡಿದ್ಯಾ? ನಾವೀಗ ಎಂಥ ಸುಳಿಲ್ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ತಪ್ಪಿಸ್ಕೊಂಡು ಬರಕ್ಕಾಗದಿರಂತ ಚಕ್ರವ್ಯೂಹ ಏನಲ್ಲ. ಧೈರ್ಯವಾಗಿರು. ಆ ಧೈರ್ಯ ನೀವು ಎದುರಿಗಿದ್ರೆ ಮಾತ್ರ ಬರುತ್ತೆ ವಿಜಯ್. ನಿನ್ನ ಮನಸ್ಸಲ್ಲಿ ಹೃದಯದಲ್ಲಿ ಭದ್ರವಾಗಿದ್ದೀನಲ್ಲ? ನಾನು ಅಷ್ಟೇ. ಏಳೇಳು ಜನ್ಮಕ್ಕೂ ನಿಮ್ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತೀನಿ. ಸದಾ ನಿನ್ ಜೊತೆಲೇ ಇದ್ದು ನನ್ನನ್ನು ನಾನೇ ಮರಿಬೇಕು. ಈ ನಿನ್ನಪ್ಪಿಗೆಯಲ್ಲಿ ಈ ಪ್ರಪಂಚನೇ ಮರಿಬೇಕು. ಬಂದೆ ವಿಜಯ್. ಯಾಕೆ ಆಶ್ಚರ್ಯ ಚಿನ್ನ? ನನ್ನ ಈ ಊರಲ್ಲಿ ನೋಡ್ತೀನಿ ಅಂತ ಕನಸು ಮನಸ್ಸಿನಲ್ಲೂ ನೀನ್ ನೆನ್ಸಿರ್ಲಿಲ್ಲ ಅಲ್ಲ? ವಿಜಯ್ ಮಾಡಿದ ಮರ್ಯಾದೆನ ಮರ್ತು ಬಿಟ್ಯಾ? ವಿಜಯ್ನೇ ಮರ್ತು ಬಿಡೋ ಕಾಲ ನಿನಗ್ ಬಂದಿದೆ ಅನ್ನೋದನ್ನ ಜ್ಞಾಪಿಸೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ವಿಜಯ್, ಶಾಸ್ತ್ರಿಗಳೇ, ಈ ಲೋಫರ್ ನನ್ನ ಬಲಾತ್ಕಾರ ಮಾಡಕ್ ಬಂದಿದ್ದ. ದೇವರ ಹಾಗೆ ವಿಜಯ್ ಬಂದ್ರು. ಅಯ್ಯೋ ಚೆನ್ನಣ್ಣ, ಶಾಸ್ತ್ರಿಗಳೇ ಎಂತ ಕೆಲಸ ಮಾಡ್ತಾ ಇದ್ದೀರಾ? ಬಿಡಿ ವಿಜಯ್, ಇಂಥ ವಿಷಕ್ರಮಿ ಈ ಭೂಮಿ ಮೇಲೆ ಬದುಕಿರಬಾರ್ದು. ಬೇಡಿ ಶಾಸ್ತ್ರಿಗಳೇ, ದೇವ್ರ ಹೂ ಹಾಕೋ ಈ ಪವಿತ್ರವಾದ ಕೈಗಳಿಗೆ ಕೋಳ ಬೆಳಕೆ ನಾನ್ ಬಿಡಲ್ಲ. ಇಂಥ ಪಾಪಿ ನಮ್ಮ ಮಗನಾಗಿ ಹೆತ್ತಿದ್ದಕ್ಕೆ ನಾನು ಆ ಶಿಕ್ಷೆ ಅನುಭವಿಸ್ಲೇಬೇಕು. ಇವನು ನಿಮ್ಮ ಮಗನ? ಹೌದಪ್ಪ, ಇಂಥ ಕೆಟ್ಟ ಮಗನ ಹೆತ್ತು ಈಗಾಗಲೇ ನನ್ನ ಪಾಪದ ಕೂಡ ತುಂಬಿ ಹೋಗಿದೆ. ಇವನು ಸಾಯೋವರೆಗೂ ನನ್ನ ನೆಮ್ಮದಿ ಇಲ್ಲ. ಮಾವಯ್ಯ, ನಿಮ್ ಮಗನ ಕೊಲ್ಲೋದಕ್ಕಿಂತ ಮುಂಚೆ ನನ್ನನ್ನು ನನ್ನ ಹೊಟ್ಟೆಲ್ ಬೆಳೀತಿರೋ ನಿಮ್ಮ ಮಗನು ಕೊಂದು ಬಿಡಿ. ಕಮಲಾ, ನಿಮ್ ಮಗ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ನಂಬಿಸಿ ಮೋಸ ನಿನ್ನಂತ ಮೃಗನ ಮಗ ಅಂತ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗುತ್ತಲ್ಲೋ. ಇವತ್ತಿನಿಂದ ನನ್ನ ನಿನ್ನ ರಕ್ತ ಸಂಬಂಧ ಕಿತ್ತೋಯ್ತು. ಕರ್ಣ ಸಂಬಂಧ ಅನ್ನೋದು ಅಷ್ಟು ಬೇಗ ಕಿತ್ತೋಗುವಂತದಲ್ಲ. ಏನೋ ಹುಡುಗ ಬುದ್ಧಿ ಆತರ ಪಟ್ಬಿಟ್ಟ. ಎಲ್ಲಾ ವೇದಗಳನ್ನ ತಿಳ್ಕೊಂಡ್ರೆ ನೀವು ಆತರ ಪಟ್ರೆ ಹೇಗೆ ಶಾಸ್ತ್ರಿಗಳೇ? ವಿಕ್ರಮನ ಕ್ಷಮಿಸಿ ಕಮಲನ ನಿಮ್ ಸೊಸೈಡ್ ಮಾಡ್ಕೊಳ್ಳಿ. ನೋಡ್ದೇನೋ ಇಂಥ ಪವಿತ್ರ ಪ್ರೇಮಗಳ ಪ್ರೇಮಕ್ಕೆ ಮಸಿ ಬಳಿಯೋದಕ್ಕೆ ಪ್ರಯತ್ನ ಪಟ್ಟೆಯಲ್ಲೋ. ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ವಿಜಯ್, ಮಧು, ನೀವು ನನ್ನ ಕ್ಷಮಿಸ್ಬಿಡಿ. ಮಧು ಹೋಗೋಣವಾ? ನಿಮ್ಮ ಈ ಪ್ರೀತಿ ಅಪ್ಪುಗೇಳಿ ನಾನು ಈ ಪ್ರಪಂಚನೇ ಮರೆತು ಬಿಟ್ಟಿದ್ದೀನಿ ವಿಜಯ್. ಜೀವನ ಪರ್ಯಂತ ಹೀಗೆ ಈ ಬೆಳದಿಂಗಳ ಚಂದ್ರ ಇರಬಾರ್ದ, ಕೊನೆ ಘಳಿಗೆವರೆಗೂ ನಾವಿಬ್ರು ಹೀಗೆ ಅಪ್ಕೊಂಡಿರಬಾರ್ದ ಅಂತ ಅನಿಸ್ತಿದೆ. ನಿಜ ಮಧು, ಪ್ರೇಮಕ್ಕೆ ಪ್ರೇಮಿಗಳಿಗೆ ಹೊತ್ತು ಗೊತ್ತಿನ ಪರಿವೇ ಇರಲ್ಲ ಅನ್ನೋದಿದ್ದಕ್ಕೆ ನಮ್ಮಿಬ್ಬರು ಪ್ರೇಮದ ಮುಂದೆ ಈ ಜಗತ್ತೇ ನಶ್ವರ ಅನಿಸ್ತಾ ಇದೆ. ಮಧು ಈಗ ಸಮಾಧಾನವಾಗಿದ್ದಾಳೇನು? ಅವಳು ಬೆಳಗ್ಗೆಯಿಂದ ಮನೇಲೇ ಇಲ್ಲ ಅಂದ್ರೆ, ಮದುವೆ ವಯಸ್ಸಿಗೆ ಬಂದರು ಮಗಳು ಬೆಳಗ್ಗೆಯಿಂದ ಮನೇಲಿ ಇಲ್ಲ ಅಂತ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ಲ? ತಾಯಿ ಮಗಳು ಸೇರಿ ನನ್ನ ವಿರುದ್ಧ ಪಿತೂರಿ ನಡೆಸಿದ್ರ? ಹೊಲದಲ್ಲಿದ್ದ ನನಗೆ ಹೇಗೆ ಕಳಿಸ್ಬೇಕು ಅಂತ ಹೆತ್ತ ಕಡೆಗೆ ಗೊತ್ತಾಗ್ಲಿಲ್ಲ? ನಿನ್ ಪಾಲಿಗೆ ನನಗೆ ಸತ್ತೋಗಿದ್ದೀನಿ ಅನ್ಕೊಂಡಿದ್ಯೇನೋ? ಕೋಪದ ಆವೇಶದಲ್ಲಿ ಏನಾದ್ರೂ ಅನಾಹುತ ಮಾಡ್ಬಿಟ್ಟಿರಾ? ಬೇಡಿದ್ರೆ ಹೋಗ್ಬೇಡಿ. ಅದು ನಮ್ಮ ಪ್ರೇಮ ಪರೀಕ್ಷೆ ಪ್ರಾರಂಭ ಆಯ್ತು. ನಮ್ಮ ಹಿರಿಯರ ಕ್ರೋಧ ಪಂಜಿನ ರೂಪದಲ್ಲಿ ಬರ್ತಾ ಇದೆ. ವಿಜಯ್, ಏನೇ ಆದ್ರೂ ನಾವು ಅವ್ರ ಕೈಗೆ ಸಿಕ್ಕಾಕೋಬಾರ್ದು. ನಂಬಿಕೆ ಸುಳ್ಳಲ್ಲ. ವಿಜಯ್, ನೀವು ಕೋಪದಿಂದ ಇದನ್ನ ಬಿಸಾಕಿದ್ರೆ ಗಾಜು ಹೊಡಿಬಹುದು, ಫೋಟೋ ಹರಿಬಹುದು. ಆದ್ರೆ ನನ್ನ ಹೃದಯದಲ್ಲಿ ಅಚ್ಚಿಡಿದಿರೋ ಮಧು ಭಾವಚಿತ್ರನ ಹೊಡೆಯೋಕ್ಕೂ ಆಗಲ್ಲ, ಹರಿಯಕ್ಕೂ ಆಗಲ್ಲ. ವಿಜಯ್, ಸುಮ್ನೆ ಯಾಕೋ ನೀನು ಹಠ ಮಾಡ್ತೀಯ? ನಿಮ್ಮಪ್ಪ ಹೇಳ್ದ ಕೇಳ್ಬಾರ್ದೇನೋ? ಅಪ್ಪ ನಿನ್ನ ಕುತ್ತಿಗೆ ತಾಳಿ ಕಟ್ಟಿರೋದ್ರಿಂದ ನೀನು ಅವರ ಪರವಹಿಸಿ ಮಾತಾಡಲೇಬೇಕು. ತಪ್ಪೇನಿಲ್ಲಮ್ಮ. ಆದರೆ ನಾನು ನಿಮ್ಮಿಬ್ಬರು ಹೇಳೋದಿಷ್ಟೇ, ನಿಮ್ಮ ಹಳೆ ದ್ವೇಷ ಹಾಗೆತನ ಮರೆತು ಯುವ ಪ್ರೇಮಿಗಳಾಗಿ ಬಾಳಿ ಬದುಕೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ. ಅದೆಂದಿಗೂ ಸಾಧ್ಯವಿಲ್ಲ. ತಲೆ ತಲಾಂತರದಿಂದ ಹತ್ತಿ ಉರಿತಾ ಇರೋ ಅಗ್ನಿ ಜ್ವಾಲೆನ ಆರಿಸಿ ಆ ರಾಮನಾಥನ್ ಜೊತೆ ಸ್ನೇಹದ ಹಸ್ತ ಚಾಚೋಕೆ ಈ ಜಮೀನ್ದಾರ್ ರಾಜಶೇಖರ್ ಎಂದಿಗೂ ಒಪ್ಪಲ್ಲ. ನೀವು ಒಪ್ಪೋದಿಲ್ಲ ಅಂತ ಹೆದ್ರಿ ಹೇಳದೆ ಕೇಳದೆ ಓಡ್ ಹೋಗಿ ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿಯಲ್ಲಪ್ಪ ನಿಮ್ಮ ಮಗ. ನೀವೆಷ್ಟೇ ತೊಂದರೆ ಕೊಟ್ಟರು ಅದನ್ನ ಎದುರಿಸೋ ಶಕ್ತಿ ನನಗಿದೆ. ನಿಮ್ಮಷ್ಟೇ ಹಠ ನನಗೂ ಇದೆ ಅಂದ್ರೆ ಮಾತ್ರ ಮರಿಬೇಡಿ. ನನ್ನ ಮದುವೆ ಬೇರೆ ಮಾಡಕ್ಕೆ ನೀವೇ ಅಲ್ಲ, ಈ ಜಗತ್ತಿನ ಯಾವ ಶಕ್ತಿಯಿಂದ ಸಾಧ್ಯ ಇಲ್ಲ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಈ ಮದುವೆ ಹೇಗೆ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ. ಖಂಡಿತ ನೋಡ್ತೀರಾ? ಯಾಕೆಂದ್ರೆ ನಾನ್ ಮದುವೆ ಆಗೋದು ನಿಮ್ಮ ಸಮ್ಮುಖದಲ್ಲೇ ನಿಮ್ಮ ಸಮ್ಮತಿ ತಗೊಂಡೆ. ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಬಾವಿಗೆ ಬೇಕಾದ್ರೂ ತಳ್ತೀನಿ ಹೊರತು ರಾಜಶೇಖರ್ ಮಗನಿಗೆ ಮಾತ್ರ ಕೊಡೋದಿಲ್ಲ. ನೀವು ಬಾವಿಗಾದ್ರೂ ತಳ್ಳಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ, ನಾನ್ ಮಾತ್ರ ವಿಜಯ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಮಧು ಅಪ್ಪ, ನಿಮ್ಮ ದ್ವೇಷಕ್ಕೆ ನಮ್ಮ ಪ್ರೇಮನ ಬಲಿ ಕೊಟ್ಟು ನಿಮ್ಮ ವೈರತ್ವದ ವಾರಸ್ದಾರರಾಗೋಕೆ ನಮ್ಗಿಷ್ಟ ಇಲ್ಲ. ಮಧು, ನೀವೆಷ್ಟೇ ಕೂಗಾಡಿದ್ರು ಕಿರ್ಚಾಡಿದ್ರು ನಾವು ಹೆದರೋದಿಲ್ಲ. ಈಗಾಗ್ಲೇ ನಮ್ಮ ಪ್ರೇಮದ ಅರಮನೆನ ಕಟ್ಕೊಂಡಿದೀವಿ. ಆ ಅರಮನೆನ ಒಂದು ಕ್ಷಣದಲ್ಲಿ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ನಿಮಗದ್ರ ಹತ್ರ ಸುಳಿಯೋಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ದುರಹಂಕಾರನ? ವಿಜಯ್, 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 ನಿಮ್ಮ ಹಠ ತಂದೆಗೋಸ್ಕರ ಸ್ವಂತ ಮಗಳಿಗೆ ಚಿತ್ರ ಹಿಂಸೆ ಕೊಡ್ಬೇಡಿ. ಬಿಟ್ಬಿಡಿ ಅವಳನ್ನ. ಅವಳು ವಿಜಯನ ಮರಿತೀನಿ ಅಂತ ಹೇಳೋವರೆಗೂ ಬಿಡೋದಿಲ್ಲ ಕಣೆ, ಬಿಡೋದಿಲ್ಲ. ವಿಜಯ್, ಕರುಳಿನ ಕುಡಿ ಅನುಭವಿಸ್ತಾ ಇರೋ ನೋವು ತಡ್ಕೊಳ್ಳೋ ಶಕ್ತಿ ಹೆತ್ತು ಕರಳಿಗಿಲ್ಲ ರೀ. ನಿಮ್ಮ ಕೈ ಮುಗಿದೀರಿ, ಬಿಟ್ಬಿಡಿ ಅವಳನ್ನ. ಅವಳು 10 ನಿಮಿಷ ಬಿಸಿಲಲ್ಲಿ ನಿಂತಿದ್ರು ನಿಮಗ್ ತಲೆ ಸುತ್ತದಾಗ ಆಗುತ್ತೆ ಅಂತಿದ್ರಲ್ಲ, ಆ ಪ್ರೀತಿ ಎಲ್ಲೋಯ್ತದೆ, ಎಲ್ಲೋಯ್ತು. ಸತ್ತೋಯ್ತು ಕಣೆ, ಸತ್ತೋಯ್ತು. ಇವಳು ಯಾವನಾದ್ರೂ ಒಬ್ಬ ಕುಂಟನ್ನು ಕುರುಡನ್ನು ಇಲ್ಲ ತಿರುಪೆ ಎತ್ತನ್ನು ಕರ್ಕೊಂಡು ಬಂದು ಅಪ್ಪ ನಾನು ಇವನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಹಿಂದೂ ಮುಂದೆ ಆಲೋಚನೆ ಮಾಡದೆ ಅವನಿಗೆ ಸಂತೋಷವಾಗಿ ದಾರಿ ಏರ್ಪಡ್ತಿದ್ದೆ. ಆದ್ರೆ ಆದ್ರೆ ಇವಳು ಆಸೆ ಪಡ್ತಾರದ್ ಯಾರನ್ನ? ನನ್ನ ಆ ಜನ್ಮ ವಿರೋಧಿ ಆ ರಾಜಶೇಖರ ಮಗನ್ನ. ನಾನ್ ಸತ್ರು ಸರಿ, ನನ್ನ ಮನೆ ಸರ್ವನಾಶ ಆದ್ರೂ ಸರಿ, ಇವಳನ್ನ ಮಾತ್ರ ಆ ಮನೆಗೆ ಸೊಸೆಯಾಗಿ ಕಳ್ಸೋಲ್ಲ ಕಣೆ, ಕಳ್ಸೋಲ್ಲ. ನೀನ್ ಈ ವಿಷಯದಲ್ಲಿ ಬಾಯಿ ಹಾಕ್ಬೇಡ, ಸರಿ ಆಚೆಗೆ. ವಿಜಯ್, 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 ಇನ್ನೊಂದ್ಸಲ ಅವನ ಹೆಸರು ಎತ್ತಿದ್ರೆ ಏನ್ ಮಾಡ್ತೀರಾ? ನನ್ ಚರ್ಮ ಸುಲಿದು ರಕ್ತ ನೆಲಕ್ಕೆ ಹರಿಸಿದ್ರು ನನ್ನ ಕೊನೆ ಉಸಿರಿರೋವರೆಗೂ ಹೇಳೋದು ವಿಜಯ್ ವಿಜಯ್ ಅನ್ನೋ ಒಂದೇ ಮಾತಪ್ಪ. ವಿಜಯ್, 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 ವಿಜಯ್. मदम नोर मने आगे नन कैसे क्यों नहीं बटर ना नहीं मने कैसे तो उड़ रहे ना विप्र पार वाला थे किसी अंदर कबूतर जा जा अंत नहीं भेल तनु मधु अमर ही हेलते हुए मदम नोर विषय नहीं मुझे हेलते हुए विजय अपनों रे बंद मुख्य बात विषय इनो बेड़गे इंदर निम जोते लिद्रों ता मदम नोर ना रप्पा सिक्का पटे चाउटे ना वर्दा पुट ಒಂದೊಂದು ಏಟ್ಗೂ ವಿಜಯ್ ವಿಜಯ್ ಅಂತಾನೆ ಇದ್ರು ಕಣ್ಣಾಗ ಒಂದು ತೊಟ್ಟು ನೀರು ಬಂದಿದ್ರೆ ಕೇಳಿ ನಾನು ಮಧು ಹೀಗೆ ನೋಡಬೇಕು ಬ್ಯಾಡಿ ವಿಜಯಪ್ಪನವರೇ ಮಧು ಅಮ್ಮನವರನ್ನ ರೂಮ್ ನಲ್ಲಿ ಕೂಡ ಹಾಕಿ ಬೀಗ ಹಾಕ್ಬಿಟ್ಟವರೇ ಒಂದು ಕೆಲಸ ಮಾಡಿ ಇವತ್ತು ರಾತ್ರಿ ನೀವು ದೇವಸ್ಥಾನ ತವ ಕಾದಿರಿ ನಾನು ಹೆಂಗಾರ ಉಪಾಯ ಮಾಡಿ ಮಧು ಅಮ್ಮನವರನ್ನ ಅಲ್ಲಿ ಬರಂಗ್ ಮಾಡ್ತೀನಿ ಅಷ್ಟೇ ಮಾಡು ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಪ್ಲೀಸ್ ಅಯ್ಯೋ ನೀವು ಧೈರ್ಯವಾಗಿ ಹೋಗಿ ಬನ್ನಿ ಬನ್ನಿ ಬಿಡ್ರೆ कबूतर झा 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 पारी बड़ा भय 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 येल्ला केळिस्कोंड बिटिया बिड्तीना नन किवि नागरावन किवि हिदागे नन बाई बॉम्बाय आगक्किंत ಮುಂಚೆ ಒಂದೇ ಒಂದು ಈ ವಿಷಯ ನೀನು ಯಾರತ್ರನೂ ಹೇಳಲ್ಲ ಅಂದ್ರೆ ಒಂದೇನ ನೀನು ಕೇಳಿದಷ್ಟು ಕೊಡ್ತೀನಿ ಕೊಡುವಂತೆ ಇಲ್ಲ ಬೇಡ ರಾತ್ರಿ ಕೊಟ್ಟಿಗೆಯಲ್ಲಿ ಈಗಾಗಲೇ ಮೂರು ಜನ ಬ್ರೋಕರಿಗೆ ಹೇಳಿದ್ದಾಯ್ತು ಅವರು ಬೆಳಿಗ್ಗೆನೆ ಹುಡುಗನ ಸಮೇತ ಬರ್ತೀನಿ ಅಂತ ಹೇಳಿ ಹೋದವರು ಇದುವರೆಗೂ ಉಭಾನೂ ಇಲ್ಲ ಶುಭಾನೂ ಇಲ್ಲ ಎಲ್ಲಿ ಹಾಳಾಗಿ ಹೋದ್ರೋ ಏನೋ ನೀವೇನು ಯೋಚನೆ ಮಾಡಬೇಡಿ ಈಗ ನನ್ನ ಕಿವಿಗೆ ಹಾಕುತ್ರೋ ಇಲ್ವೋ ನಿಮ್ಮ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ ಏನ್ರಿ ಹಲ್ ಕಿರಿತಿದ್ರಾ ಅದು ನಿಮ್ಮ ಮಗಳ ಕೇಸ್ ತುಂಬಾ ಅರ್ಜೆಂಟ್ ಆಗಿರೋದ್ರಿಂದ ವರದಕ್ಷಿಣೆ ಜಾಸ್ತಿ ಆಗುತ್ತೆ ಅಂತ ತಾನೇ ನೀವೇನು ಯೋಚನೆ ಮಾಡಬೇಡಿ ಒಳ್ಳೆ ವಿದ್ಯಾವಂತ ಹುಡುಗನ ಕರ್ಕೊಂಡು ಬನ್ನಿ 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಯ್ಯೋ 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 ನೀವು ಹೇಳೋ ಬೆಲೆಗೆ ಅಪ್ಪಟ ಬಂಗಾರದಂತ ವರ ಸಿಗ್ತಾನೆ ಸ್ವಾಮಿ ಇನ್ನು 4 ದಿವಸದಲ್ಲಿ ಹುಡುಗನ ನೀವು ಫಿಕ್ಸ್ ಮಾಡಿ ಕೊಟ್ರೆ ಕಮಿಷನ್ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಯ್ಯೋ 1 ಲಕ್ಷ ವರ ಫಿಕ್ಸ್ ಆಯ್ತು ಅಂತ ತಿಳ್ಕೊಳ್ಳಿ ನಿಮ್ಮ ಮಗಳ ಕುತ್ತಿಗೆ ತಾಳಿ ಕಟ್ ಆಯ್ತು ಅಂತ ತಿಳ್ಕೊಳ್ಳಿ ನಿಮ್ಮ ಕೈಗೆ 1 ಲಕ್ಷ ಸಿಕ್ತು ಅಂತ ತಿಳ್ಕೊಳ್ಳಿ ಆಯ್ತು ದೇವರು ಲಕ್ಷ 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 ಯಾರು ನಾನು ಚಿನ್ವಿಣಿಕೆ ನೀನಾ ನಿನಗೂ ಒಂದು ಗಂಡು ಸೆಟಪ್ ಮಾಡ್ಕೊಡ್ಬೇಕಾ ಯಾಕೆ ನೀನೇ ಒಂದು ಗಂಡಲ್ವಾ ಚಾನ್ಸ್ ತಾನಾಗಿ ತಾನು ಹುಡ್ಕೊಂಡ್ ಬಂದಿರುವಾಗ ಬಿಟ್ರೆ ನನ್ನಂತ ಮುಟ್ಟಾಳ ಯಾರು ಇಲ್ಲ ಏನಿಷ್ಟ ಮಾಡ್ತಾ ಇದೀರಾ ಈ ಬಾಡಿ ಆಗಲ್ವಾ ನಿಮಗೆ ಜೋಡಿ ಅಯ್ಯೋ ಇಂಥ ಬಾಡಿ ಭೂತಗಲಡಿ ಹಾಕ್ ಮಾಡಿದ್ರು ಸಿಗೋದಿಲ್ಲ ಯಾವಾಗ ಇಟ್ಕೊಳ್ಳೋಣ ಲಗ್ನ ಈಗಲೇ ಈಗಲೇನಾ ಇದೇನಿದು ಇಲ್ಲಿ ಕರ್ಕೊಂಡ್ ಬಂದಿದೀಯಲ್ಲ ಜಾತಿ ಮದ್ವೆನೆ ಒಂಥರ ವಿಚಿತ್ರ ಹೌದಾ ಮಾವ ಏನು ಮದ್ವೆ ಗಂಡು ಬಂದೈತೆ ಹೊಸ ಸಿಂಗಾರ ಮಾಡ್ಬ್ಯಾಡ್ವಾ ಓ ವಾತಾವರಣ ಯಾಕೋ ಒಂಥರ ಇದೆಯಲ್ಲ ನಾನು ನಾಳೆ ಬರ್ತೀನಿ ಇಲ್ಲಿಗೆ ಬಂದವರನ್ನು ಸುಮ್ಮನೆ ಬಿಡಲಿಕ್ಕುಂಟಾ ಸ್ವಲ್ಪ ತಿರುಗಿ ಯಾಕೆ ಒಳಗಡೆ ನಿಮ್ಮ ಸೋದರ ಮಾವ ಉಂಟು ಹೌದಾ ಮಾವ ನೀವೆಲ್ಲ ಯಾರು ನಾವೆಲ್ಲ ರಾಮನಾಥ್ ರಾಯರ್ ಮಗಳಿಗೆ ವರ ನಿಶ್ಚಯ ಮಾಡಕ್ ಬಂದಿರೋ ಬ್ರೋಕರ್ಗಳು ನೀವು ನಾನು ಅಷ್ಟೇ ಲಕ್ಷಕ್ಕೆ ಆಸೆ ಪಟ್ಟೆ ನನಗತಿ ಅಲಕ್ಷ್ಯವಾಗಿ ಹೋಯ್ತು ತಿರುಪ್ತಿ ತಿಮ್ಮಪ್ಪ मधु मोरे बेळिगे ವಿಜಯಪ್ಪನವರು ಸಿಕ್ಕಿದ್ರು ಹೌದಾ ಏನು ಹೇಳಿದ್ರೆ ನಿಮಗೆ ಚೌಟ್ ಹೆಡ್ ಬಿದ್ದಿರೋದು ಕೇಳಿ ತುಂಬಾ ನೋಂದ್ಕೊಂಡ್ರು ಕಣ್ರವ ಅದನ್ನೆಲ್ಲ ಅವರತ್ರ ಯಾಕೆ ಹೇಳಕ್ಕೆ ಹೋದೆ ನಾನು ಕೇಳಿ ತಡ್ಕೊಳ್ಳೋಕೆ ಆಗಿಲ್ಲ ಕಣ್ರವ ವಿಜಯಪ್ಪನವರು ನಿಮ್ಮ ಹತ್ರ ಮಾತಾಡಬೇಕಂತೆ ನಿಮ್ಮನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದೀನಿ ಏ ಅಲ್ವೇ ಅವರು ನಿಮಗೋಸ್ಕರ ದೇವಸ್ಥಾನ ಹತ್ರ ಕಾಯ್ತಾ ಇರ್ತಾರೆ ಅಂತ ಕಣ್ರವ ಬೇಗ ಹಾಕಿದೆ ಹೊರಗೆ ಹಾಗೆ ಹೋಗೋದು ಮನಸ್ಸಿದ್ರೆ ಮಾರ್ಗ ಸಿಗುತ್ತೆ ದೇವರ ದಾರಿ ತೋರಿಸ್ಬಿಟ್ಟ ಕಣೆ मधु अलबेड़ समाधान माडको समाधान माडकोळ्ळोष्टु समय इल्ल विजय एष्टे लक्ष खर्चाद्रू परवागिल्ल बेरे हुडुगन कोट्टु मदुवे माडबेकु अंत तीर्माना माड्बिट्टिदारे नम्म तंदे हिडिद हठना साधिसदे बिडोरल्ल नम्मिब्बर प्रेम कवनक्के दुरंतद मुन्नुडी बरेयोक्के सिद्धवागिद्दारे विजय ईगिंदीगले एल्लाद्रू दूर होगि नाविब्बरू मदुवे माड्कोळ्ळोण आ रीति हेदर्कोंडु ओड होगि मदुवे माड्कोळ्ळागिद्रे यावत्तो केलस माडबोदागित्तु मधु आगिदागोग्ली हिरियर सम्मति तकोंडु और सम्मुखदल्ले मदुवे आग्तीनि अंत नम्म तंदे हत्र हठ कट्टिदे अदु ई जन्मदल्ली साध्यविल्ल ओंदोंदु क्षणनू अवरु कोडो नरक यातने नन्निंद सहिसोक्कागल्ल बेकाद्रे नोडि ಯಜಮಾನರು ಕರೀತಾ ಇದ್ದಾರೆ ಬರಬೇಕಂತೆ ಮಿತ್ರ ಹೆದರ್ಕೋಬೇಡ ಮಧು ಹೆಜ್ಜೆಜ್ಜೆಗೂ ಪ್ರೇಮ ಪರೀಕ್ಷೆ ನಡೀತಾನೆ ಇದೆ ನಮ್ಮ ಜೀವನನ ರೂಪಿಸಿಕೊಳ್ಳೋ ಹಕ್ಕು ನಮ್ಮಿಬ್ಬರಿಗಿದೆ ಹೊರತು ನಿನ್ನ ತಂದೆಗಾಗ್ಲಿ ನನ್ನ ತಂದೆಗಿಲ್ಲ ಅಮ್ಮ ಅವರೇ ನೀವಾಗ ನೀವೇ ಬಂದ್ರೆ ಸರಿ ಇಲ್ಲ ಅಂದ್ರೆ ನಾವೇ ಬಲವಂತವಾಗಿ ಎಳ್ಕೊಂಡು ಹೋಗಬೇಕಾಗುತ್ತೆ ಅದು ನಾನು ಬದುಕಿರೋವರೆಗೂ ಸಾಧ್ಯ ಇಲ್ಲ ನೀನು ಬದುಕಿದ್ರೆ ತಾನೇ ನೀನು ವಿಜಯಕ್ಕೆ ಏನೂ ಆಗಲ್ಲ ನಮ್ಮ ಪ್ರೇಮಕ್ಕೆ ಯಾವತ್ತೂ ಜಯ ಇದ್ದೇ ಇದೆ ವಿಜಯ್ ವಿಜಯ್ ಏನಾಯ್ತಪ್ಪ ಏನಾಯ್ತು ರಕ್ತ ಅಯ್ಯೋ ಏನಾಯ್ತು ಏನಾಯ್ತು ಇಲ್ಲ ಏನೂ ಇಲ್ಲಮ್ಮ ಯಾಕೋ ಏನೂ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದೀಯಾ ನಿನ್ನ ಪ್ರೇಮಕ್ಕೆ ಸಿಕ್ಕಿರೋ ಉತ್ತರ ಅಂತ ಹೇಳು ಅಪ್ಪ ಇನ್ನ ನಿನ್ನ ಮಾತು ಕೇಳಿಕೊಂಡು ಬಾಯಿ ಮುಚ್ಚಿಕೊಂಡಿರೋದಕ್ಕೆ ನಾನು ಹೇಳಿಯಲ್ಲ ನಿನ್ನ ಈ ಗತಿಗೆ ತಂದಿರೋ ಆ ರಾಮನಾಥನ ವಂಶನ ನಿರ್ವಂಶ ಮಾಡಿಬಿಡ್ತೀನಿ ಅಪ್ಪ ಅಪ್ಪ ಇವತ್ತು ರಕ್ತದ ಹೊಳೆ ಹರಿಸದೆ ಬಿಡಲ್ಲ ಕೇಶವ ಆಳ್ಗಳನ್ನ ಕರ್ಕೊಂಡು ಬಾ ನನ್ನ ಮಗನ ಮೇಲೆ ಕೈ ಮಾಡಿದ ಅವನ್ನ ಧ್ವಂಸ ಮಾಡಲೇಬೇಕು ಈ ಜಮೀನ್ದಾರ್ ರಾಜಶೇಖರ್ ಮನೆತನದ ಗೌರವ ಪ್ರತಿಷ್ಠೆ ಉಳಿಸಿಕೊಳ್ಳಲೇಬೇಕು ನಡಿ ಅಪ್ಪ ಅವಶ್ಯ ಪಡಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ನನ್ನ ಮಾತು ಕೇಳಿ ನಿನ್ನ ಮಾತು ನಾನು ಕೇಳಬೇಕು ಅಂದ್ರೆ ನನ್ನ ಮಾತು ನೀನು ಕೇಳಲೇಬೇಕು ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿನಗೆ ಬೇಕು ಅಂದ್ರೆ ಇವತ್ತಿನಿಂದ ಹುಡುಗಿ ಸಹವಾಸ ಬಿಡಬೇಕು ಇದುವರೆಗೂ ಆಗಿದ್ದೆಲ್ಲ ಕೆಟ್ಟ ಕನಸು ಅಂತ ತಿಳ್ಕೊಂಡು ಆ ರಾಮನಾಥನ ಮಗಳನ್ನ ಮರಿಬೇಕು ನಾನು ತೋರಿಸಿದ ಹುಡುಗಿ ಕುತ್ತಿಗೆಗೆ ನೀನು ತಾಳಿ ಕಟ್ಟಬೇಕು ಅಪ್ಪ ಪ್ಲೀಸ್ ನನಗೆ ಗೊತ್ತು ಪ್ರೇಮದ ಗುಂಗಿನಲ್ಲಿ ಮುಳುಗಿರೋ ನಿನಗೆ ನನ್ನ ಮಾತು ಹಿಡಿಸಲ್ಲ ನಾನು ಹೇಳಿದಾಗ ನೀನು ಕೇಳಲ್ಲ ನೀನು ಹೇಳಿದಾಗ ನಾನು ಕೇಳಲ್ಲ ಅವನ್ನ ಅವನ ಮನೇನ ನೆಲ ಸಮ ಮಾಡದೆ ನಾನು ಬಿಡಲ್ಲ ಅಪ್ಪ ಅಪ್ಪ ನೀನು ಹೇಳಿದಾಗ ಕೇಳ್ತೀನಿ ವಿಜಯ್ ಡಾಕ್ಟರ್ ಗಾಬರಿ ಆಗಬೇಕಾದ ಅವಶ್ಯಕತೆ ಏನೂ ಇಲ್ಲ ನಿಮ್ಮ ಮಗ ಒಂದು ವಾರ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ವಿಜಯ್ ಪ್ರೇಮಿಗಳಿಗೆ ಪ್ರೋತ್ಸಾಹ ಕೊಡೋ ಪ್ರಪಂಚ ಇದಲ್ಲ ನಮ್ಮದೇ ಆದ ಲೋಕಕ್ಕೆ ಹೋಗೋಣ ಅಂತ ಹೇಳಿದೆ ನನ್ನ ಮಾತು ಕೇಳಲಿಲ್ಲ ಈಗ ನೀವು ಆಸ್ಪತ್ರೆಯಲ್ಲಿ ನರಳ್ತಾ ಇದ್ದೀರಾ ನಾನಿಲ್ಲಿ ಮಾನಸಿಕ ಹಿಂಸೆ ಅನುಭವಿಸ್ತಾ ಇದ್ದೀನಿ ನಾನು ಎಷ್ಟು ಹೇಳಿದ್ರು ನೀನ್ ಹಠ ಬಿಡೋದಿಲ್ಲ ಬೇರೆ ಮಾಡುವವರಾರು ಪ್ರೀತಿಸುವ ಮಡಿಲಾಗು ಮುತ್ತಿನ ಕಡಲಾಗು नाने सत् होग्बिट्रे आ द्वेषन हागे मुंदुवरिसिकोंडु होगबहुदु मधु मधु नीनु याके इष्टोंदु हठ माड्तीया अवरु हेळिदा केळबर्देने अम्मा नानाग नाने विजयन प्रीतिसिद्दे होरतु अवरल्ल तप्पु नंदागिरुवाग नन्नन्न प्रीतिस्तिदाने अंत रौडेगळन्न बिट्टु विजयन सायिसोदे प्रयत्न पट्टल्ल अप्पा नीवु नम्मिब्बरन्न दूर माडबेकु अंद्कोंडष्टु ಒಬ್ಬರನ್ನ ಬಿಟ್ಟು ಒಬ್ಬರು ಒಂದು ಕ್ಷಣನೂ ಇರೋಕಾಗದೇ ಅಷ್ಟು ಹತ್ರ ಆಗಿ ಹೋಗ್ಬಿಟ್ಟಿದ್ದೀವಿ ಅದನ್ನ ತಿಳ್ಕೊಳ್ಳಿ ಎಲ್ಲಿ ಹೋಗ್ತಿದೀಯಾ ನನ್ನ ವಿಜಯ್ ಹತ್ರಕ್ಕೆ ಮಧು ಮಧು ಏನಂದ್ರೆ 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 ಏನಾಯ್ತಂದ್ರೆ ಕೃಷ್ಣ ಕೃಷ್ಣ ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡು ಬಾ ಬೇಡ ಕಣೆ ಬೇಡ ಡಾಕ್ಟರ್ ಬಂದ್ರೆ औषधि इंजेक्शन पट्टू बदकस्बिडतारे नान सायबेकु सायबेकु मधु मधु नन्न प्राणक्किंत नन्न गौरव प्रतिष्ठेने मुख्य निन्न मातिगे बेले कोट्टु आ राजशेखरन मुंदे तले तग्गिसोदक्किंत सायोदे मेलु आमेले नीनु निन्न इष्टದಂತೆ यारनाद्रू मद्वे माड्को जीव देह बिट्टु होगोवरेगू स्वल्प होत्तु तड्कोळ्ळम्म आमेले मधु मधु ई नन्न मगळु वयस्सल्लि चिक्कोळु आद्रू पर्वागिल्ल निन्नल्लि सेर्कोंडु बेड्कोता इद्दीनम्मा ननगे मांगल्य भिक्षे कोडम्मा अम्मा नन्न मुत्तैदೆತನ ಉಳಿಸಿಕೊಡಮ್ಮ ಮಧು ನನಗೆ ಕುಂಕುಮ ಭಿಕ್ಷೆ ಕೊಡಮ್ಮ ನಿನ್ನ ಕಾಲಕ್ಕೆ ಬಿಡ್ತೀನಿ ಅಯ್ಯೋ ಅಯ್ಯೋ ಸರಿಮ್ಮ ಇದರಲ್ಲಿ 2 ಲಕ್ಷ ಇದೆ ಹುಡುಗಿಗೆ ಇಷ್ಟವಾಗುವ ಸೀರೆ ಒಡವೆಗಳನ್ನು ಕೊಂಡ್ಕೊಳ್ಳಿ ಯಾವುದಕ್ಕೂ ಸಂಕೋಚ ಇಟ್ಕೊಳ್ಳೋದು ಬೇಡ ಸಾಲದೆ ಬಂದ್ರೆ ತಿಳಿಸಿ ಮತ್ತಷ್ಟು ಕಳಿಸ್ತೀನಿ ಆದ್ರೆ ಒಂದು ವಿಷಯ ಮದುವೆ ನನ್ನ ಮನೆಯಲ್ಲೇ ನಡೆಯಬೇಕು ಎರಡು ಖರ್ಚು ನಂದೆ ನಿಮ್ಮ ಧಾರಾಳ ಗುಣಕ್ಕೆ ಏನು ಹೇಳಬೇಕು ಅಂತಾನೆ ತೋಸ್ತಿಲ್ಲ ಆದ್ರೂ ಒಂದು ಚಿಕ್ಕ ಸಂದೇಹ ಹೇಳಿ ಮನೆಯಲ್ಲಿ ಹಿರೇ ಮಗ ಇರುವಾಗ ಕಿರಿ ಮಗನಿಗೆ ಮದುವೆ ಪ್ರಸ್ತಾಪ ಮಾಡ್ತಾ ಇರೋದೇ ನನ್ನ ಹಿರಿ ಮಗ ವಿಜಯ್ಗೆ ವಿಜಯ್ಗೆ ಸುಮ್ಮನಾ ಹೌದು ಇರೋ ವಿಷಯ ಹೇಳ್ಬಿಡ್ತೀನಿ ಯಾವುದೇ ಕಾರಣಕ್ಕೂ ಆ ರಾಮನಾಥನ ಮಗಳನ್ನ ನನ್ನ ಮನೆಗೆ ಸೊಸೆಯಾಗಿ ತಂದುಕೊಳ್ಳೋಕೆ ನಾನು ಸಿದ್ಧ ಇಲ್ಲ ತಾನು ಪ್ರೀತಿಸಿದ ಹುಡುಗಿನ ಮರೆತು ಬಿಡ್ತೀನಿ ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಂತ ನನ್ನ ಮಗ ವಿಜಯ್ ಒಪ್ಕೊಂಡ ಮೇಲೆನೇ ನಾನು ಈ ನಿರ್ಧಾರಕ್ಕೆ ಬಂದಿರೋದು ಏನು ಗೊತ್ತಿಲ್ಲದೆ ಇರೋ ಬೇರೆ ಹುಡುಗಿನ ನನ್ನ ಮನೆಗೆ ಸೊಸೆಯಾಗಿ ತಂದುಕೊಳ್ಳೋದ್ರ ಬದಲು ಎಲ್ಲ ತಿಳಿದಿರೋ ನಿಮ್ಮ ಮಗಳು ನನ್ನ ಮನೆಗೆ ಸೊಸೆ ಆಗಲಿ ಅನ್ನೋದೇ ನನ್ನ ಆಸೆ ಮುಹೂರ್ತ ತಿಳಿಸಿದ ತಕ್ಷಣ ಹೊರಟು ಬರ್ತೀನಿ ಅಂತ ನಂಬಿದ್ದೀನಿ ಬರ್ತೀನಿ ಯಾಕಮ್ಮ ರಾಜಶೇಖರ್ ಅವರು ಬಂದಿದ್ದು ನಿನ್ನ ಅವ್ರ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋ ನಿರ್ಧಾರ ಮಾಡ್ಬಿಟ್ಟಿದಾರಂತೆ ಯಾರಿಗೆ ವಿಜಯ್ಗೆ ನೀನೇನಂದೆ ಸಂತೋಷವಾಗಿ ಒಪ್ಕೊಂಡೆ ಏನಮ್ಮ ನನ್ನ ಸ್ನೇಹಿತೆ ಮಧು ಜಾತಲಿ ನಾನಾ ಅವರಂತೂ ಬಡಪೆಟ್ಗೂ ಮಧುನ್ ಸೊಸೆಯಾಗಿ ಮಾಡ್ಕೊಳ್ಳಲ್ಲ ನಾವು ಒಪ್ಪದಿದ್ರೆ ಬೇರೆ ಹೆಣ್ಣನ್ನು ತರ್ತಾರೆ ಅದರಿಂದ ನಮಗೆ ನಷ್ಟ ನನಗಂತೂ ಇದು ಸರಿ ಅಂತ ಅನಿಸ್ತಿಲ್ಲಮ್ಮ ಎಷ್ಟು ಜನ ಹುಡುಗ ಹುಡುಗಿರು ಕಾಲೇಜ್ನಲ್ಲಿ ಓದೋವಾಗ ಪ್ರೀತಿ ಪ್ರೇಮ ಅಂತ ಓಡಾಡೋಲ್ಲ ಅವರೆಲ್ಲ ಅವ್ರನ್ನೇ ಮದುವೆ ಆಗಿದ್ದಾರೇನು ಬೇರೆಯವ್ರನ್ನ ಮದುವೆ ಆಗಿ ಸುಖವಾಗಿಲ್ವಾ ಇದೆಲ್ಲಕ್ಕಿಂತ ಹೆಚ್ಚಾಗಿ ವಿಜಯನೇ ಹೇಳಿದಾನಂತೆ ಏನು ನಾನು ಮಧುನ್ ಮರೀತೀನಿ ನೀವು ಯಾವ ಹುಡುಗಿನಾದ್ರೂ ಸೆಲೆಕ್ಟ್ ಮಾಡಿ ಅಂತ ಅವನೇ ಒಪ್ಪದ ಮೇಲೆ ಇನ್ನೇನಿದೆ ಕೈಗೆ ಸಿಕ್ಕಿದ ಅದೃಷ್ಟನ ಕಾಲಿಂದ ಒದ್ದ ಹಾಗೆ. ನೀನ್ ಮಧುಗಿಂತ ಯಾವುದ್ರಲ್ಲಿ ಕಮ್ಮಿ ಇದೀಯಾ? ತಾಳಿ ಕಟ್ಸ್ಕೊಂಡ ಮೇಲೆ ಗಣ್ಣನ್ ಹೊಲಿಸ್ಕೊಳ್ಳೋದು ಹೆಣ್ಣಿನ ಕೈಲೇ ಇದೆ. ಯೋಚನೆ ಮಾಡು. ಏನು ಈ ತಾನೇ ಹೃದಯಾಘಾತದಿಂದ ಚೇತರಿಸ್ಕೊತಾ ಇದ್ದೀರಾ? ಆಗ್ಲೇ ವ್ಯಾಯಾಮನ ಮೊದಲು ಮಾತ್ರೆ ತಗೊಂಡು ವಿಶ್ರಾಂತಿ ತಗೊಳ್ಳಿ. ಇದು ಹಾರ್ಟ್ ಅಟ್ಯಾಕ್ ಮಾತ್ರೆ, ಇದು ಪ್ರೆಷರ್ ಮಾತ್ರೆ, ಇದು ವಿಟಮಿನ್ ಮಾತ್ರೆ. ಯಾಕ್ರಿ ಮಾತ್ರೆಗಳನ್ನೆಲ್ಲ ಬಿಸಾಕ್ಬಿಟ್ರಿ? ಹುಚ್ಚಿ ಹುಚ್ಚಿ ಅಂತ ಚಿಕ್ಕ ವಿಷಯಕ್ಕೆಲ್ಲ ಆಘಾತ ಆಗುವಂತ ಗುಂಡಿಗೆ ಅಲ್ಲ ಕಣೆ ಈ ರಾಮನಾಥ್ ಗುಂಡಿಗೆ. ಇದು ಜೋಡಿದಾರ್ ಮನೆತನದ ಗಟ್ಟಿ ಗಂಡದೆ ಕಣೆ. ಅಂದ್ರೆ ಅವತ್ತು ಪ್ರೇಮ ಅನ್ನೋ ಅಸ್ತ್ರದಿಂದ ವಿಜಯ್ ಮಧುನ ಬುಟ್ಟಿಲ್ ಹಾಕೊಂಡ, ಸೆಂಟಿಮೆಂಟ್ ಅನ್ನೋ ಅಸ್ತ್ರದಿಂದ ನನ್ನ ಮುದ್ದಿನ ಮಗಳನ್ನ ನಾನು ಬುಟ್ಟಿಲ್ ಹಾಕೊಳಕ್ ಆಡಿದ ನಾಟಕ ಕಣೆ. ಆದ್ರ ಹೆಸರು ಹೃದಯಾಘಾತ. ಸಾಮ, ದಾನ, ಭೇದ, ದಂಡ ಕೂಡ ಉಪಯೋಗಿಸಿದೆ. ನಿನ್ನ ಮಗಳು ತನ್ನ ಹಠ ಬಿಡ್ಲಿಲ್ಲ. ಕೊನೆಗೆ ಚತುರೋಪಾಯ ಉಪಯೋಗಿಸಿ ನಾನು ಗೆದ್ದೆ. ಈಗಿನ ಕಾಲದ ಹುಡುಗ ಹುಡುಗಿಯರು ಬಹಳ ಸೂಕ್ಷ್ಮ. ಹೊಡೆದಷ್ಟು ಹಠ ಜಾಸ್ತಿ ಮಾಡ್ತಾರೆ. ಈ ರೀತಿ ನಾಟಕ ಆಡಿದ್ರೆ ಸೋತು ಶರಣ ಆಗ್ತಾರೆ. ಈಗ ನೋಡ್ದ್ಯಾ ನೋಡ್ಕೊಂಡು ಮೂಲೆಯಲ್ಲಿ ಬಿದ್ದಾಳೆ. ಹೆತ್ತ ಮಗಳಿಗೆ ಈ ರೀತಿ ಮೋಸ ಮಾಡೋ ತಂದೆ ನಿಮ್ಮನ್ನೇರಿ ನೋಡಿದ್ದು. ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡಿದ್ರೆ ಪುಣ್ಯ ಅಂತಾರೆ. ಆದ್ರೆ ನೀವು ಈ ರೀತಿ ಒಂದ್ ಸುಳ್ಳು ಹೇಳಿ ಅವ್ರ ಪ್ರೇಮನೆ ಹಾಳು ಮಾಡಿ ಪುಣ್ಯ ಕಟ್ಕೊಂಡ್ರಿ. ವಿಜಯೊಬ್ಬರನ್ನ ಬಿಟ್ಟು ನಾನು ಬೇರೆ ಯಾರನ್ನು ಮದುವೆ ಆಗೋಲ್ಲ. ನೀವು ಬಲವಂತದಿಂದ ಬೇರೆಯವ್ರ ಕೈಯಿಂದ ತಾಳಿ ಕಟ್ಸಿದ್ರೆ ನನ್ನ ಕೊನೆ ಉಸಿರಿರೋವರೆಗೂ ಮನೋರೋಗದಿಂದ ನರಕ ಯಾತನೆ ಅನುಭವಿಸ್ತಾ ಸಾಯ್ತೀನಿ. ನಾನು ಪಡೋ ನೋವು ಸಂತ ನೋಡ್ತಾ ನೀವು ಸಂತೋಷ ಪಡಿ. ಬನ್ನಿ, ಇವತ್ತು ಶ್ರಾವಣ ಶುಕ್ರವಾರ, ಮುತ್ತೈದೆ ಬಂದಿದ್ದೀರಿ, ಮೊದಲು ಅರ್ಶನ ಕುಂಕುಮ ಇಟ್ಕೊಳ್ಳಿ. ಅಪ್ಶಕನ, ನಿಮ್ ಗಂಡಸರ ದ್ವೇಷ ಸಾಮ್ರ ಇರ್ಬೋದು, ಮನೆಗೆ ಬಂದು ಮುತ್ತೈದೆಗೆ ಮಂಗಳ ದ್ರವ್ಯ ಕೊಡದಿದ್ರೆ ಅದು ನಮ್ಗೆ ಶ್ರೇಯಸ್ಸಲ್ಲ ರೀ. ಹುಚ್ಚೆ ಬಾಯಿ, ಮುತ್ತೈದೆಯಾಗಿ ಮನೆಗೆ ಬಂದಿದ್ರೆ ಆರ್ತಿ ಎತ್ತಿ ಮಂಗಳ ದ್ರವ್ಯ ಕೊಡುವಂತಿದ್ದೆ, ಆದ್ರೆ ಬಂದಿರೋದು ರಾಯಭಾರಕ್ಕೆ. ನಿಜ, ಹೆತ್ತ ಮಗಳು ಅನುಭವಿಸ್ತಾ ಇರೋ ಮಾನಸಿಕ ವೇದನೆ ನೋಡ್ಲಾರ್ದೆ, ಕರುಳಿನ ಸಂಕಟ ತಡಿಲಾರ್ದೆ ನನ್ನ ಮಗಳ ಪ್ರಾಣ ಉಳಿಸಿ ಅಂತ ಬೇಡ್ಕೊಳಕ್ ಬಂದೆ. ನಿಮ್ ನಿಮ್ ದ್ವೇಷಕ್ಕೆ ಎಳೆ ಜೀವಿಗಳನ್ನು ಬಲಿ ಕೊಡ್ಬೇಡಿ ಅಂತ ಕೈ ಮುಗಿದ್ ಕೇಳ್ಕೊಳಕ್ ಬಂದೆ. ತಾನು ಎದುರುಗಡೆ ಬಂದು ನಿಂತ್ಕೊಳಕ್ ಧೈರ್ಯ ಇಲ್ಲದೆ ಹೆಂಡತಿನ ಕಳಿಸ್ಕೊಟ್ಟಿದ್ದಾನೆ ಆ ಹೇಳಿ ರಾಮನಾಥ. ಏನು ಅಂದ್ರೆ, ನಮಗೂ ಹೆಣ್ಮಕ್ಳಿದ್ದಿದ್ರೆ ಅದ್ರ ಕಷ್ಟ ಏನಂತ ಅರ್ಥವಾಗ್ತಿತ್ತು ನಿಮ್ಗೆ. ಕಾಲ ಬದಲಾಗ್ತಿದ್ದ ಹಾಗೆ ಹಿರಿಯರು ನಾವು ಬದಲಾಗ್ಬೇಕು. ಮಕ್ಕಳ ಯೋಗಕ್ಷೇಮ ಮುಖ್ಯವಾಗಿರ್ಬೇಕೇ ಹೊರತು ನನ್ನ ಮಾಟನೇ ಜಾಸ್ತಿ ಮಾಡಬಾರ್ದು. ಓಹೋ, ನನಗೆ ಉಪದೇಶ ಮಾಡುವಷ್ಟು ಧೈರ್ಯ ಬಂತ ನಿನಗೆ? ಮಗಳನ್ನ ಛೂ ಬಿಟ್ಟು ನನ್ನ ಮಗನ್ನ ದೂರ ಮಾಡಕ್ ನೋಡ್ದ, ನಾನ್ ಸೊಪ್ಪಾಕ್ಲಿಲ್ಲ. ಈಗ ನನ್ನ ಹೆಂಡತಿನ ದೂರ ಮಾಡ್ಬೇಕು ಅಂತ ನಿನ್ನ ಛೂ ಬಿಟ್ಟಿದಾನ? ಅಯ್ಯೋ, ತಪ್ಪು ತಿಳ್ಕೊಬೇಡಿ. ನೀವು ನನಗೆ ಅಣ್ಣನ ಸಮಾನ ಅಂತ ತಿಳ್ಕೊಂಡು ನಿಮ್ಮ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ನಿಮ್ ದ್ವೇಷ ಮರೆತು ನನ್ ಮಗಳನ್ನ ನಿಮ್ ಸೊಸೆಯಾಗಿ ನಿಮ್ಮನೆ ತುಂಬಿಸ್ಕೊಳ್ಳಿ. ವಿಜಯ್ ಇಲ್ದೆ ಅವ್ರು ಖಂಡಿತ ಬದುಕಿರಲ್ಲ. ನಿಮ್ ಕಾಲ ಹಿಡಿದು ಕೇಳ್ಕೊತಾ ಇದ್ದೀನಿ, ನನ್ ಮಗಳಗ್ ಬಾಳ್ ಕೊಡಿ, ನನ್ ಮಗಳಗ್ ಬಾಳ್ ಕೊಡಿ. ಬಾಳ್ ಕೊಡೋದಲ್ಲ, ನಿಮ್ಮ ಮನೆತನದ ನೆರಳು ಕೂಡ ಈ ಮನೆ ಮೇಲೆ ಬಿಡಬಾರ್ದು. ಹೊರಟೋಗು. ರಾಜಶೇಖರ್ ಮನೆಗೆ ಹೋಗಿದ್ದೆ, ಮಗಳ ಪ್ರೇಮ್ ಭಿಕ್ಷೆ ಕೇಳಿದೆ. कालिगे बिंदु अंग्लाचके काल निंद कल्सद सरी ताने दयविट्टु क्षमिसिबिडि दयविट्टु क्षमिसि क्षमिसोदक्के नान्यारे ताळि कटिद गंडनिगे विरुद्धवागि यावाग ई मने दाटि ಹೊರಗೆ ಹೋಗ್ಯೋ ಆಗಲೇ ನನ್ನ ನಿನ್ನ ಸಂಬಂಧ ಕಡಿದೋಯ್ತು ಮತ್ತೆ ಈ ಮನೆ ಒಳಗೆ ಬರೋ ಅಧಿಕಾರ ನಿನಗಿಲ್ಲ ಹೊರಟು ನನ್ನ ಪಾಲಿಗೆ ನಾನು ಹೇಳ್ತಿ ಸತ್ತು ಹೆಣ್ಣು ಅನ್ನೋ ಕರುಣೆ ಇಲ್ಲದೆ ವದ್ರ ರಾಜಶೇಖರ್ ಮಾತ್ರ ಸುಮ್ಮನೆ ಬಿಡಲ್ಲ ಅವನ ವಂಶ ನಿರ್ವಂಶ ಮಾಡದೆ ಹಿಂತಿರುಗಿ ನಾನು ಬರಲ್ಲ ಏನಂದ್ರೆ ಏನಂದ್ರೆ ನಿಂತ್ಕೊಳ್ಳೆ ಹೆಣ್ಣನ ಒದ್ದು ಕಳಿಸಿರೋ ನೀನು ಒಬ್ಬ ಗಂಡಸ ಕಾಯಿ ಭಾರಕ್ಕೆ ಅಂತ ಹೆಣ್ತಿನ ಕಳಿಸಿರೋ ನೀನು ಒಬ್ಬ ಗಂಡಸ ನೀನು ಅವಳ ಹಣೆಯಲ್ಲಿ ರಕ್ತ ಬರೋ ಹಾಗೆ ಮಾಡಿದೆ ನಾನು ನಿನ್ನ ರಕ್ತ ನೆಲಕ್ಕೆ ಸುರಿಯೋ ಹಾಗೆ ಮಾಡಿದೆ ಬಿಡಲ್ಲ ನಿನ್ನ ಕೊಟ್ಟು ಬೆದರಿಕೆಗೆಲ್ಲ ಜಗ್ಗುನಲ್ಲ ಈ ಜಮೀನ್ದಾರ್ ರಾಜಶೇಖರ್ ನನ್ನನ್ನು ಮುಟ್ಟೋದಲ್ಲ ನನ್ನ ನೆರಳು ಕೂಡ ಮುಟ್ಟೋ ಯೋಗ್ಯತೆ ಇಲ್ಲ ನಿನಗೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡಿದ್ರೆ ನಿನ್ನ ಇಲ್ಲೇ ಭೂಕಟ ಮಾಡ್ಬಿಡ್ತೀನಿ ನಾನೇನು ಬಳೆ ತೊಡ್ಕೊಂಡಿಲ್ಲ ನಿನ್ನಂತ ಹೇಳಿಗೆ ಹೆದರ್ಕೊಳ್ಳೋಕೆ ಏನಂದೆ ದ್ವೇಷಕ್ಕೆ ಮಧು ತಾಯಿ ಬಲಿಯಾದರು ಮಧು ಅಳುವುದನ್ನು ನೋಡಲಿಕ್ಕೆ ಆಗುತ್ತಿಲ್ಲ ಮಾರಾಯರೇ ನಾಲ್ಕು ದಿನ ನಾನು ಊರಲ್ಲಿ ಇರಲಿಲ್ಲ ಎಂತ ಅನಾಹುತ ಆಯಿತು ಮಧು ತಂದೆ ಹೃದಯಾಘಾತದ ನಾಟಕ ಆಡಿ ಆಕೆಯ ಮನಸ್ಸನ್ನು ಬದಲಾಯಿಸಿದ್ದಾರೆ ತಂದೆ ಇಷ್ಟದಂತೆ ಅವರು ಬೇರೊಬ್ಬನನ್ನು ಮದುವೆಯಾಗಲು ಒಪ್ಪಿದ್ದಾರೆ ಹಾಗಾಗಬಾರ್ದು ಹಾಗಾಗೋದಕ್ಕೆ ನಾನು ಬಿಡೋದು ಇಲ್ಲ ಅದು ಸಾಧ್ಯವಿಲ್ಲ ಮಾರಾಯರೇ ನಿಮ್ಮ ತಂದೆ ನಿಮ್ಮ ಮದುವೆಗೂ ಎಲ್ಲ ಸಿದ್ಧತೆ ಮಾಡುತ್ತಿದ್ದಾರೆ ಹೆಣ್ಣು ಯಾರು ಗೊತ್ತುಂಟಾ ಯಾರು ಸುಮಾ ಅಂತೆ ಸುಮಾನಾ ಸುಮಾ ಸುಮಾ ನಾನು ಕೇಳಿದ ಮತ್ತೆ ನಿಜನಾ ಯಾವುದು ನನಗೂ ನಿನಗೆ ಮದುವೆ ಅಂತೆ ಇವತ್ತು ಸಾಯಂಕಾಲ ಲಗ್ನ ಪತ್ರಿಕೆ ಬರ್ತಾ ಇದೆ ನಾನು ಕಡಿತೋಲಿ ಮದುವೆ ಒಪ್ಪಿಗೆ ಕೊಟ್ಟಿಲ್ಲ ಹಾಗಾದ್ರೆ ನಿಮ್ಮ ತಂದೆ ಹೇಳಿ ಸುಳ್ಳ ಅವ್ರು ಹೇಳಿದ ಹಾಗೆ ಕೇಳ್ತೀನಿ ಅಂತ ನೀನೇ ಹೇಳಿದ್ಯಂತೆ ನಮ್ಮ ತಂದೆ ಎಂತ ಕೋಪಿಷ್ಟರು ಅಂತ ನಿಮಗೆಲ್ಲ ಗೊತ್ತೇ ಇದೆ ಆ ಪರಿಸ್ಥಿತಿಯಲ್ಲಿ ನಾನು ಒಪ್ಕೊಳ್ಳದೆ ಹೋಗಿದ್ದಿದ್ರೆ ಎಷ್ಟೋ ಹೆಣಗಳು ಉರುಳೋಗ್ತಿತ್ತು ಅವ್ರ ಕೋಪ ತಣ್ಣಗಾಗಲಿ ನಾ ಒಂದೇ ಕಾರಣಕ್ಕೋಸ್ಕರ ಅವ್ರು ಹೇಳಿದ ಕೇಳ್ತೀನಿ ಅಂತ ಒಪ್ಕೊಂಡೆ ಕಾರಣ ಏನೇ ಇದ್ರು ನೀನು ಒಪ್ಪಿಗೆ ಕೊಟ್ಟಿಯಲ್ಲ ಅಷ್ಟು ಸಾಕು ಒಪ್ಪಿಗೆ ಕೊಟ್ಟಾಕ್ಷಣ ಎಲ್ಲ ಮುಗಿದಾಯ್ತು ಅಂತ ತಿಳ್ಕೊಬೇಡ ಸುಮ್ಮ ವಿಜಯ್ ಮೊದಲು ಎಷ್ಟು ಪ್ರೀತಿಸಿದ್ದಾನೆ ಅಂತ ನಿಂಗೆ ಗೊತ್ತಿಲ್ವಾ ನೀನ್ ನಿರಾಕರಿಸಬೇಕಾಗಿತ್ತು ನಾನ್ ನಿರಾಕರಿಸಿದ್ರು ಇನ್ನೊಬ್ಬರ ಸ್ಥಾನ ಅಲಂಕರಿಸ್ತಾಳೆ ಹೊರತು ಮಧು ಮಾತ್ರ ಆ ಸ್ಥಾನ ತುಂಬೋಕೆ ಸಾಧ್ಯನೇ ಇಲ್ಲ ಅಂತ ಇವ್ರ ತಂದೆ ಖಡಾಖಂಡಿತವಾಗಿ ಹೇಳಿದ್ರಂತೆ ಸುಮಾ ನನ್ನ ಹೃದಯದಲ್ಲಿ ಮಧು ಕೊಟ್ಟರ ಸ್ಥಾನ ಖಂಡಿತವಾಗ್ಲೂ ನಿನಗೆ ಸಿಗಲ್ಲ ನಿನಗೆ ಮಾತ್ರ ಅಲ್ಲ ಬೇರೆ ಯಾವ ಹೆಣ್ಣಿಗೂ ಸಿಗಲ್ಲ ಮಧುನೇ ನನ್ನ ಸರ್ವಸ್ವ ನಮ್ಮ ತಂದೆ ಹೇಳಿದ್ರಂತ ನೀನು ನನ್ನ ಮೇಲೆ ಏನಾದರೂ ಕನಸುಗಳನ್ನ ಕಟ್ಕೊಂಡಿದ್ರೆ ದಯವಿಟ್ಟು ದಯವಿಟ್ಟು ಅದನ್ನ ಮರ್ತು ಬಿಡು ಈ ಜನ್ಮದಲ್ಲಿ ನಾನು ಮದುವೆ ಅಂತ ಆಗೋದಾದ್ರೆ ಅದು ಮಧುನೇ ನಿನ್ನ ನಾನು ಯಾವತ್ತೂ ದೃಷ್ಟಿಯಿಂದ ನೋಡಿಲ್ಲ ನೋಡೋದು ಇಲ್ಲ ನೋಡಕ್ ಸಾಧ್ಯನೂ ಇಲ್ಲ ಅಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಮಧು ನೀನ್ ಇಲ್ಲಿ ವಿಜಯ್ ವಿಜಯ್ ಅಂತ ಅಳ್ತಿರು ಅಲ್ಲಿ ವಿಜಯ್ ಇನ್ನೊಬ್ಳಿಗೆ ತಾಳಿ ಕಟ್ತಾನೆ ಸುಳ್ಳು ವಿಜಯ್ ನನಗೆ ಖಂಡಿತ ಮೋಸ ಮಾಡಲ್ಲ ಅವ್ರು ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ನೋಡಿಲ್ಲ ವಿಜಯ್ ಸುಮಾನ ಮದುವೆ ಆಗ್ತಿದಾರ ನನ್ ಕೈ ನಂಬಕ್ಕಾಗ್ತಿಲ್ಲ ನನ್ ಕೈ ನಂಬಕ್ಕಾಗ್ತಿಲ್ಲ ವಿಜಯ್ ರಾಯ್ ರಾಯ್ ऐन रे भीमप्प ಹುಡುಗನ ಕರ್ಕೊಂಡು ಬಂದ್ರೇನ್ರಿ ಎಲ್ಲಿಂದ ಕರ್ಕೊಂಡು ಬರೋದು ಸ್ವಾಮಿ ನನ್ನ ಪಿಂಡ ಈ ಮನೆಯಿಂದ ಹೊರಗಡೆ ಹೋಗೋದೇ ತಡ ನಡಿ ಒಳಕ್ಕೆ ಅಂತ ಜಾರ್ಸಿ ಒತ್ತು ತಂದು ಕೊಟ್ಕೊಂಡು ತಳ್ಳಿಬಿಟ್ಟಿದ್ರು ಮೂರು ದಿವಸದಿಂದ ತಿನ್ನಕ್ಕೆ ಹುಲ್ಲು ಕುಡಿಯ ಕಲಗಲ್ಚೆ ಕೊಡ್ತಾ ಇದ್ದಿದ್ದು ಯಾರ್ರಿ ಹಾಗೆ ಮಾಡಿದ್ದು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದಾಳಲ್ಲ ಅಯ್ಯೋ ಯಾರಿನೇ ಎಷ್ಟು ಧೈರ್ಯ ನಿನಗೆ क्षमस्बिड़ी बुद्धि विजयपुर नम दमनोर्नाटे मगले इन निम्स मन पटक यजमान इन क्षण निण उड़ते पटक पटक नहीं इन इले निरा आ राजशेखर गोत्तु दिन अदे मुहूर्त अदे घळिगेयल्लि नन्न मगलिगे नान मद्वे माडले बेकु केशव मुहूर्त टाइमिंग सरियागी विजय सुमन कर्कोंड बा ओंदु निमिष हेच्चु बेड ओंदु निमिष कम्मीनु बेड नानु इट्टिरो मुहूर्तदल्ले ई मद्वे नडीबेकु होगु बा बा राजू बा मंदाकिनी ಏನಪ್ಪಾ ನಮ್ಮ ಮದುವೆನ ಇಷ್ಟ ಅರ್ಜೆಂಟ್ ಆಗಿ ಇಟ್ಕೊಂಡಿದ್ಯಾ ಎಲ್ಲ ನಿಧಾನವಾಗಿ ಹೇಳ್ತೀನಿ ನಡ್ರೆ ಒಳಗೆ ಒಂದೇ ದಿನ ಒಂದೇ ಮುಹೂರ್ತದಲ್ಲಿ ಅದು ಒಂದೇ ಗಳಿಗೆಯಲ್ಲಿ ಎರಡು ಮನೆಯಲ್ಲೂ ಮದುವೆ ಇಟ್ಕೊಂಡಿದ್ದಾರೆ ರಾಜಶೇಖರಪ್ಪನವರ ಮನೆ ಮದುವೆಗೆ ಹೋದ್ರೆ ರಾಮನಾಥ್ ಅಪ್ಪನವರ ಕೋಪ ಬರುತ್ತೆ रामनाथ अपनवर मने मद्वे होद्रे राजशेखरप्पनवरु कोप बरुत्ते अवरिब्बरनु एदराकोंड्रे नमगे बरो आदायने सोन्ने आगुत्ते ईग एनु माडोदु आवु सायबारदु कोलु मुरिबारदु अदक्कोंदु उपाय इदे एनु नावु यारु एरडु मद्वे होगदे बेड सरियाद मातु नावु ऊरिन जन सेर्कोंडु एरडु मद्वेनु बहिष्करिसिद्रे आयतप्प ई मद्वे अंतु नडेदे नडेयुत्ते पुरोहितरे विजय सुमा बर्तिद हागे धारे एरिसिकोळ्ळक्के नानु नन्न हेंडती इदीवि मंत्र हेळि ताळि कट्सोके नीवु इद्दीरा मंत्र हेळि ताळि कट्सोके पट्टणदिंद ओब्ब अर्चकनरु कर्कोंडु बरबारदेन्री भीमप्प मांगल्यं तन्तुनानेन मम जीवन हेतुना अंत मंत्र हेळोदु यम कष्टाना मोदलु गंडोप्केना नन्न मगळिगे ताळि कट्टोनु गंडागिद्रे साकु मोदलु केलस मुंदुवरिसि बप्प मदुवे गंडु हसे मणे मेल कूत्को सुलग्न सावधान येनु ನೀನು ಹೇಳಿದ ನಿಜನಾ ಹೌದ್ರವಾ ನಿಮ್ಮ ತಂದೆ ಆಡಿದ್ದು ನಾಟಕ और रागू मधु विजय इन कुे ताली कटोक मुंचे होटोगु नान सहाय माड्तीनि अक्क बेग होगु मुहूर्त मीर होता है हेण्णन कर्कोंड बन्नि यजमानरे मधुअम्मर मन बिट्टु ओडोद्रु नाविब्रो रजिस्टर मद्वे माड्कोंडिद्दे येनु केशव सुमन मद्वे माड्कोंड बन्न विजय मधु अल्ले इदारा विजय करुणे तनिकर इल्दरो कटुकरु अंत गोत्तिद्रे नानु निम्म संबंधने बेळेस्ता इरलिल्ल अप्प विजयन सायिसलेबेकु अंत तीर्माना माडिद्रे निम्म इष्टक्के विरुद्धवागि सुमाना नानु मदुवे माड्कोंडिद्दीनि नम्मिब्बरन्नु सायिसि याकप्प सुम्मनागिबिड्रि हेत्त मगन कैयार कोंद तंदे अंत निम्म कीर्ति हेच्चुत्ते चुप्प माडि नीवु नन्न सायिसि निम्म द्वेष हಗೆತನ इतिहासದಲ್ಲಿ ಬರೆಯುತ್ತೆ ಸಾಯಿಸಿಪ್ಪ निम्म बंदूकद गुंडिगे मधुन बलियागक्के बिडल्ल नाने बलियाग्तीनि अप्प ಬದುಕಿನಲ್ಲಿ ನಮ್ಮಿಬ್ಬರ ಸಮ್ಮಿಲನದಿಂದ ನಿಮ್ಮ ಹಗೆತನ ಸಮಾಪ್ತಿ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ ಆದರೆ ಸಾವನಿಂದ ಆಗುತ್ತೆ ಅನ್ನೋದಾದ್ರೆ ಅದಕ್ಕೆ ನಾವು ವಿಪ್ರಸಿದ್ಧ ಚುಪ್ ಮಾಡಿ ರಾಜಶೇಖರ್ ರಾಯರೇ ನೀವೇನಾದರೂ ಆತರಪಟ್ಟು ಅನಾಹುತ ಮಾಡಿದ್ರೆ ಪುತ್ರ ಶೋಕ ನಿರಂತರವಾಗುತ್ತೆ ರಾಮನಾಥ್ ರಾಯರೇ ನೀವಾಗಲೇ ದುಡುಕಿ ನಿಮ್ಮ ಮನೆಯವರನ್ನ ಕಳ್ಕೊಂಡಿದ್ದೀರಿ ಪುನಃ ಪ್ರಾಣಕ್ಕೆ ಪ್ರಾಣವಾಗಿರೋ ನಿಮ್ಮ ಮಗನ ಕಳ್ಕೊಂಡು ಜೀವನ ಪರ್ಯಂತ ಕೊರವ ಹಾಗೆ ಮಾಡ್ಕೋಬೇಡಿ ದಯವಿಟ್ಟು ದಯವಿಟ್ಟು ನಿಮ್ಮ ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ಇವರಿಬ್ಬರ ಸಮ್ಮಿಲನಕ್ಕೆ ಆಶೀರ್ವಾದ ಮಾಡಿ ಪ್ರೀತಿ ಪ್ರೇಮದ ಮುಂದೆ ನಮ್ಮ ಗೌರವ ಪ್ರತಿಷ್ಠೆ ಸೋತೋಯ್ತು ಪವಿತ್ರವಾದ ಪ್ರೇಮ ಅನ್ನೋ ಶಕ್ತಿ ಮುಂದೆ नम्म शक्ति कुग्गोयितु हठ हगेतन सत्तोयितु इन्न मदुवे एर्पाडु एल्ल सिद्धवागिदे नम्म प्रीति मत्ते बेसगियागिद्दे ई हळदि दार अरिशिणद कोंबिंद इदु शाश्वतवागि नन्न कुत्केयल्लि इरबेकु निम्मिब्बर सम्मिलनदिंद दूर दूर इद्द एरडु कुटुंबगळ सम्मिलनवे आयितु